ಗುರುಭ್ಯೋ ನಮಃ ಹರಿ ಓಂಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಾತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರ್ಭಾವಿ ಭೂಮಿಬಲಜೇ ವ್ಯಸ್ತಾರಿ ಗೋಸಂತತಿ ಪ್ರಭೋದಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿ ತತ್ವಂ ಪರಂ ದ್ವಂತಂ ದ್ವಂ ಸಮನಾಜಿ ಸಾಧುನಿಕರಶ್ಚಾಕಾರಿ ಸನಮಾರ್ಗಗ ತೇನೋ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಪಕ್ಷೇ ಸಪಕ್ಷೇ ಸ್ಥಿತಿ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಶಕ್ತಿರ್ನ ಮೈ ಬಾಧಿತೆ ನೈವಸ್ತಿ ಪ್ರತಿಪಕ್ಷ ಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯತ್ತತ್ವ ವಿನಿರ್ಣಯಾಯ ಭಗವಾನಾನಂದ ತೀರ್ಥೋ ಮುನಿ ಭವತಿ ಯದನುಭಾವಾದೇಡಮೂಕೋಪಿ ವಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲೆ ಸಕಲ ವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಂ ಸನ್ನಿಧಿಂ ಮಾನಸೇ ಚ ರಮಾನಿ ವಾಸೋಚಿತ ವಾಸ ಭೂಮಿ ಸನ್ಯಾಯ ರತ್ನಾವಲಿ ಜನ್ಮ ಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಚಿದ ಶ್ರೀಮದಕ್ಷೋಭ್ಯ ತೀರ್ಥಾಖ್ಯಾನುಪತಿಷ್ಠೇ ಗುರುನ್ಮಮ ಶ್ರೀಮದಾನಂದ ತೀರ್ಥರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೇ ಚಂಚರೀ ಕತಿ ಮೇ ಮನಃ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮ ಚರ್ಚಾ ಸುಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿ ಪ್ರಪನ್ನ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಪಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾ ಶಾಸ್ತ್ರಂ ಅಸಾಧು ನಿಬಂಧಂ ದತಮಸ ಅವಕುಂಠಿತತ್ವೇನ ಪ್ರಣೀತಮಿವ ಮನ್ಯಮಾನಃ ಭಗವಾನ್ ಆನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೂಪೀ ಅನವರತಮೀಶ್ವರ ಪ್ರವಣಕಾಯ ಕರಣವೃತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪರೀಪ್ಸಿತಸ್ಯ ಅನಂತರಾಯ ಪರಿಸಮಾಪ್ತೇ ಪ್ರಚಯಸ್ಯ ಚ ಹೇತುತಯ ಅವಗೀತ ಶಿಷ್ಟಾಚಾರ ಪರಂಪರಾದಿನ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತೆ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತ ಮಮಪ್ಯಖಿಲೈ ಸುಮಾಖ್ಯೈ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾಖ್ಯಂ ಕರೋಮ್ಯನ್ವಪಿ ಚಾಹಮೇವ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿ ಮಾಮಥ್ಯ ಧೀಮಂ ದರಮಹೀಭೃತ ಪ್ರಾಪ್ತನ್ಯಾಯಸುಧಾ ಯೇನ ತಂ ಜಯೀಂದ್ರಮಹಂ ಭಜೇ ಬುಧೈರಪಿ ಸುಧುರ್ಬೋಧೇ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾ ಲೌಕಿಕ ಲೌಕಿಕ ಫಲಂ ಲಕ್ಷಣಾಮೃತದೋಹಿನೀಂ ಗುರುವನುಗ್ರಹರೂಪಂ ತಾಂ ಕಾಮಧೇನುಮುಪಾಸ್ಮಹೇ ಮದ್ವೋಕ್ತಿರ್ದ್ವಿನದಿ ಜಯರಿಯ ಶುಭವಕ್ಷುರ್ಯಾತ್ಮಜ ಸಂಗಮೇ ವ್ಯಾಖ್ಯಾಸ್ನಾನ ಮಹೋವಿಧಾಯ ಹರೇ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರುಜೇ ಕೃತಕೃತ್ಯತಂ ಗತಮಲಾ ವಿದ್ಯಾದಿರಾಜಾದಯು ಯೋಗೀಶ ಕೃಪಯಂತು ತೇ ಜಯ ಮುನಿರ್ಭವಸ್ಯ ಬೋಧಾಯ ಮೇ ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ
बोधिताखिल सन्मार्गं माधवाख्ययतिं भजे शुकेन शान्त्यादिशुभं मनीषु व्यासेन धैर्यं बुधिनोपमेयम् मनोजजित्या मनसां विपत्या रघोत्तमाख्यं स्वगुरुं नमामि न दग्धं यस्य कौपीनम् अग्नौ दत्तमपि स्फुटम् वेदव्यास गुरुं नौमि श्रीवेदे शरमस्कृतम् सत्यनाथ गुरु पातु योधीरो रवचंद्रिका नवामृत गदा तीर्थ तांडवानि व्यचीकृपत आरूढ़ सहजायतीन्द्रपदवीं गत्वा च वाराणसीं तत्रत्यान्कुमत प्रचार निरतान् अद्वैत दिग्धन्तिनः प्रौढार्थे वचने संयुक्ति खचितै संबीषयन्मोदयन् सत्यध्यान सुकेसरी विजयते पादासितश्रीपते प्रावोच द्योतिकं न्याय सुधा भक्त्यर्थ चंद्रिकां सत्य प्रज्ञ गुरुर्दद्यात् प्रज्ञां वैदान्तिकीं सदा बन्धुस्त्वं गुरुरिष्ट दैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोष चिन्तन विदौ नूनं मनाक्माकृता सत्याभिज्ञ गुरोस्त्वदङ्ग्रियुगलं हित्वा न मे सद्गतिः सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् वेदेश मुनिसत्पादसेवासं प्राप्त वै भवान् यादवार्यान् वरसुधा टीकाकारान् वयं नुमः पृथ्वीमण्डलमध्यस्ताः पूर्णबोधमतानुगा वैष्णवा विष्णुहृदयाः तान्नमस्ये गुरुन् मम अपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः शुभं ध्यायन्ति ये कामान् गुरुदेवः प्रसादजन् इतरानात्मपापोत्थान् तेषां विद्या फलिष्यति ईरहं शुकवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्या गुरुन् मम सत्प्रमोद कृपापात्रं जगत्पूज्य महागुरुं सदा सच्चास्त्रनिरतं श्रीसत्यात्म गुरुं भजे स्वस्त्यस्तु सतामखिल सन्मङ्गलानि भवन्तु। ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿನ ಶ್ರೀಮದ್ ಆಚಾರ್ಯರ ಸಾಕ್ಷಾ ಶಿಷ್ಯರಾಗಿರತಕ್ಕಂತಹ ಮಹಾನುಭಾವರಾದ ವೇದಭಾಷ್ಯಕಾರರಾದ ಮಾಧವತೀರ್ಥರ ಆರಾಧನಾ ಮಹೋತ್ಸವ. ಮಾಧವತೀರ್ಥರ ಬಗ್ಗೆ ವಿಸ್ತಾರವಾದ ಹೆಚ್ಚಿನ ವಿಚಾರ ಸಿಗದೇ ಇದ್ದರೂ ಕೂಡ ಮಾಧವತೀರ್ಥರ ಕಾರ್ಯ ಅತ್ಯದ್ಭುತವಾಗಿರತಕ್ಕಂಥದ್ದು. ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಪ್ರಸಾರದಲ್ಲಿ ಆಗಿನ ಕಾಲಕ್ಕೆ ಅಗ್ರಗಣ್ಯರಾಗಿ ವಿಶಿಷ್ಟವಾಗಿ ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕ ಎಲ್ಲ ಕಡೆಗೂ ಶ್ರೀಮದ್ ಆಚಾರ್ಯರ ಮತವನ್ನು ಪ್ರಸಾರ ಮಾಡಿ ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕಗಳನ್ನು ಮಾಧ್ವಮಯ ಮಾಡಿದ ಒಳ್ಳೆ ವೈಷ್ಣವ ದೀಕ್ಷೆಯನ್ನು ನೀಡಿ ಅಂದರೆ ಇಡೀ ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕಗಳಲ್ಲಿ ಶ್ರೀಮದ್ ಆಚಾರ್ಯರ ಮತವನ್ನು ಪ್ರಸಾರ ಮಾಡಿ ಮಾಧ್ವಮಯ ಮಾಡಿದ ಒಂದು ದೊಡ್ಡ ಕೀರ್ತಿ ಅದು ಮಾಧವತೀರ್ಥರಿಗೆ ಅಂತ ನಾವು ಚಿಂತನೆ ಮಾಡಬೇಕು. ನೋಡಿ, ಪೂರ್ವಾಶ್ರಮದಲ್ಲಿ ಮಾಧವತೀರ್ಥರು ಯಜುರ್ವೇದಿ ಮನೆತನದ ವಿಷ್ಣು ಶಾಸ್ತ್ರಿಗಳು ಅಂತ ಇವರ ಹೆಸರು, ಕರ್ನಾಟಕದವರೇ. ಶ್ರೀಮದ್ ಆಚಾರ್ಯರ ಬಳಿಯೇ ಅಧ್ಯಯನ ಮಾಡಿ ಶ್ರೀಮದ್ ಆಚಾರ್ಯರಿಂದಲೇ ಆಶ್ರಮವನ್ನು ಪಡೆದು ಮಾಧವತೀರ್ಥರು ಅಂತ ಹೆಸರು ಪಡೆದುಕೊಂಡು ಆ ಶ್ರೀಮನ್ ಮಧ್ವಾಚಾರ್ಯರ ಜೊತೆಗೆ ಬದ್ರಿಕಾಶ್ರಮಕ್ಕೆ ತೆರಳಿರತಕ್ಕಂತಹ ಮಹಾನುಭಾವರು ಇಂದಿನ ಆರಾಧ್ಯರು, ಅದು ಮಾಧವತೀರ್ಥರು ಅಂತ ಕರೀತಾ ಇದ್ದಾರೆ. ಸಕಲ ಶಾಸ್ತ್ರಗಳನ್ನು ಶ್ರೀಮದ್ ಆಚಾರ್ಯರ ಮುಖದಿಂದ ಕೇಳಿ ತಿಳಿದ ಮಹಾನುಭಾವರು ಅದು ಮಾಧವತೀರ್ಥರು. ಆಚಾರ್ಯರಿಂದಲೇ ಸನ್ಯಾಸವನ್ನು ಪಡೆದವರು. ಮಣ್ಣೂರು ಅಂತ ಭೀಮಾತೀರ, ಗುಲ್ಬರ್ಗಾ ಜಿಲ್ಲೆಯ ಅಫಜಲ್ಪುರು ಅಂತ ತಾಲೂಕು, ಅಫಜಲ್ಪುರ ತಾಲೂಕಿನ ಭೀಮಾತೀರದ ಮಣ್ಣೂರು ಪವಿತ್ರ ಕ್ಷೇತ್ರ,
ಧ್ರುವಕರಾರ್ಚಿತವಾಗಿರತಕ್ಕಂತಹ ಚನ್ನಕೇಶವ ದೇವರ ಸನ್ನಿಧಾನ. ಆ ಮಣ್ಣೂರಿನಲ್ಲಿ ವೇದಾಂತ ವಿಶ್ವವಿದ್ಯಾಲಯವನ್ನೇ ನಿರ್ಮಾಣ ಮಾಡಿರತಕ್ಕಂತಹ ಮಹಾನುಭಾವರು ಅದು ಮಾಧವ ತೀರ್ಥರು ಅಂತ ನಾವು ಚಿಂತನೆ ಮಾಡಬೇಕು. ವಿಶೇಷವಾಗಿ ಉಡುಪಿಯ ಕೃಷ್ಣ ಮಠದ ಒಂದು ವಿಶೇಷವಾದ ಏಳಿಗೆಗಾಗಿ ಪ್ರಯತ್ನ ಪಟ್ಟು ವಿಶೇಷವಾಗಿ ಪೋಷಣೆ ಮಾಡಿದ ಮಹಾನುಭಾವರು ಅದು ಮಾಧವ ತೀರ್ಥರು ಅಂತ ನಾವು ತಿಳಿಯಬೇಕು. ನೋಡಿ, ಮಾಧವ ತೀರ್ಥರಿಗೆ ಪ್ರಧಾನವಾದ ಒಂದು ದೊಡ್ಡ ಕೀರ್ತಿ ಹೆಸರು ಅಂದ್ರೆ ಅದು ವೇದಭಾಷ್ಯಕಾರರು ಅಂತ ಕರೆಯುತ್ತೇವೆ. ಶ್ರೀಮದ್ ಆಚಾರ್ಯರು 400 ಋಗ್ವೇದದ ಮಂತ್ರಗಳಿಗೆ ಭಾಷ್ಯವನ್ನು ಬರೆಯುತ್ತಾರೆ. ಉಳಿದ ವೇದ ಭಾಗಕ್ಕೆ ಶ್ರೀಮದ್ ಆಚಾರ್ಯರು ಭಾಷ್ಯವನ್ನು ಬರಲಿಲ್ಲ. ಋಗ್ಭಾಷ್ಯ 400 ಮಂತ್ರಗಳಿಗೆ ಮಾತ್ರ ಭಾಷ್ಯವನ್ನು ಬರೆದಿದ್ದಾರೆ. ಋಗ್ವೇದದ ಭಾಗಕ್ಕೆ 400 ಮಂತ್ರಗಳಿಗೆ, ಉಳಿದ ಭಾಗಕ್ಕೆ ಶ್ರೀಮದ್ ಆಚಾರ್ಯರು ಬರೆಯದೇ ಇದ್ದಾಗ ಕೆಲವು ಕುಹಕಿಗಳು, ದುಷ್ಟವಾದಿಗಳು ಶ್ರೀಮದ್ ಆಚಾರ್ಯರಿಗೆ ಉಳಿದ ವೇದ ಭಾಗಕ್ಕೆ ಅವರಿಗೆ ವ್ಯಾಖ್ಯಾನ ಮಾಡಲಿಕ್ಕೆ ಬರೋದಿಲ್ಲ ಅಂತ ಕೆಲವರು ಕುಹಕ ನುಡಿಯನ್ನಾಡಿದಾಗ ಸಾಕ್ಷಾ ಶಿಷ್ಯರು, ಆ ಶ್ರೀಮದ್ ಆಚಾರ್ಯರ ಶಿಷ್ಯರು ಮಾಧವ ತೀರ್ಥರು, ಆ ಶ್ರೀಮದ್ ಆಚಾರ್ಯರ ಪರಮಾನುಗ್ರಹದಿಂದ 4 ವೇದಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ ಮಹಾನುಭಾವರು. ಎಲ್ಲವೂ ಉಪಲಬ್ಧವಿಲ್ಲ ಈಗ. ಆದ್ದರಿಂದ ಶ್ರೀಮದ್ ಆಚಾರ್ಯರಿಗೆ ಉಳಿದ ವೇದಗಳಿಗೆ ವ್ಯಾಖ್ಯಾನ ಮಾಡಲಿಕ್ಕೆ ಆಗಲಿಲ್ಲ ಅಂತಂದಾಗ ಕೆಲವರು ಕುಹಕಿಗಳು ಮಾತಾಡಿದಾಗ ಆ ಶ್ರೀಮದ್ ಆಚಾರ್ಯರ ಅನುಗ್ರಹದಿಂದ ನಾನೇ ಮುಂದಿನ ಎಲ್ಲ ವೇದಗಳಿಗೆ ವ್ಯಾಖ್ಯಾನ ಮಾಡುತ್ತೇನೆ ಅಂತ 4 ವೇದಗಳಿಗೆ ಭಾಷ್ಯ ಬರೆದ ಮಹಾನುಭಾವರು ಅದು ಮಾಧವ ತೀರ್ಥರು. ಇದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲವೇ ಇಲ್ಲ. ನೋಡಿ, ಅಲ್ಲಿ ವರ್ಣನೆ ಮಾಡೋದುಂಟು. ಶ್ರೀಮದ್ ಆಚಾರ್ಯರ ಪಾದಧೂಳಿಯ ಪರಮಾನುಗ್ರಹದಿಂದ, ಶ್ರೀಮದ್ ಆಚಾರ್ಯರ ಪಾದಧೂಳಿಯನ್ನು ಆಶ್ರಯಣ ಮಾಡಿದ್ದರಿಂದ ನಾವು ಈ ವೇದಗಳಿಗೆ ವ್ಯಾಖ್ಯಾನ ಮಾಡುತ್ತೇವೆ ಅಂತ ಮಾಧವ ತೀರ್ಥರಂತಾರೆ. ರೇ ರೇ ಮಧ್ವ ಮುನಿ ಪ್ರಣೀತ ನಿಗಮೌ ವ್ಯಾಖ್ಯಾನ ಸತ್ ಪದ್ಧತಿಂ ಸಂಸೃಷ್ಟೈವ ಸಮಸ್ತ ವೇದ ವಿವೃತಿಂ ಕೃತ್ವಾದ್ಯ ಸಂದರ್ಶಿತಂ ಅಲ್ಪೇನಾಪಿ ಮಯಾ ಪರಂ ಕೃತಮಿದಂ ಮಧ್ವಂಗ್ರಿರೇಣ್ವಾಶ್ರಯಾತ್ ವಕ್ತವ್ಯಂ ಕಿಮಹೋ ಸಮೀರ ನಮಃ ಚಾರ್ಯಾ ಸಮರ್ಥಾಯಿತಿ. ನೋಡಿ, ಮಧ್ವಾಂಗ್ರಿ ರೇಣ್ವಾಶ್ರಯ, ಶ್ರೀಮದ್ ಆಚಾರ್ಯರ ಪಾದಧೂಳಿಯನ್ನ ಆಶ್ರಯ ಮಾಡಿದ್ದರಿಂದ ನಮಗೆ ಈ ಎಲ್ಲ ವೇದಗಳಿಗೆ ವ್ಯಾಖ್ಯಾನ ಮಾಡುವ, 4 ವೇದಗಳಿಗೆ ವ್ಯಾಖ್ಯಾನ ಮಾಡುವ ಸಾಮರ್ಥ್ಯ ಇದೆ ಅಂದ್ರೆ, ಶ್ರೀಮದ್ ಆಚಾರ್ಯರಿಗೆ ವ್ಯಾಖ್ಯಾನ ಮಾಡುವ ಸಾಮರ್ಥ್ಯ ಇಲ್ಲ ಅಂದ್ರೆ ಏನರ್ಥ? ನಿಶ್ಚಿತವಾಗಿ ಅನಾಯಾಸೇನ ಸಕಲ ವೇದಗಳಿಗೂ ವ್ಯಾಖ್ಯಾನ ಮಾಡುವ ಸಾಮರ್ಥ್ಯ ಶ್ರೀಮದ್ ಆಚಾರ್ಯರಿಗೆ ಇದೆ. ಆದರೆ ಗ್ರಂಥಾಲ್ಪತ್ವಾಯ ನೋಚ್ಯತೆ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳಿದಂತೆ ಕೆಲವು ಪ್ರಧಾನವಾದ 400 ಮಂತ್ರಗಳಿಗೆ ಮಾತ್ರ ವ್ಯಾಖ್ಯಾನ ಮಾಡಿ ದಿಗ್ದರ್ಶನವನ್ನ ಮಾಡಿ ಶ್ರೀಮದ್ ಆಚಾರ್ಯರು ಪೂರ್ಣಾನುಗ್ರಹ ಮಾಡಿದ್ದಾರೆ ಅಂತ ತಿಳಿಯಬೇಕು. ಅವರ ಅನುಗ್ರಹದಿಂದ ಮುಂದಿನ 4 ವೇದಗಳಿಗೆ ನಾನು ಭಾಷ್ಯ ಬರೆಯುತ್ತೇನೆ ಅಂತ ಹೇಳ್ತಾರೆ. ನೋಡಿ, ಮಾಧವ ತೀರ್ಥರ ಇನ್ನೊಂದು ದಿವ್ಯ ಮಹಿಮೆ ಅಂದ್ರೆ, ನೋಡಿ, ಚತುರ್ಯುಗ ಮೂರ್ತಿ ಚತುರ್ಮುಖ ಬ್ರಹ್ಮಕರಾರ್ ಉಚಿತವಾಗಿರತಕ್ಕಂತಹ ಶ್ರೀಮನ್ ಮೂಲ ರಾಮಚಂದ್ರ ದೇವರು, ಮೂಲ ಸೀತಾದೇವಿಯರು ಮತ್ತು ಆಚಾರ್ಯರೇ ನಿರ್ಮಾಣ ಮಾಡಿ ಪೂಜೆ ಮಾಡಿರತಕ್ಕಂತಹ ಸಂಸ್ಥಾನದ ಮುಖ್ಯ ಪ್ರತಿಮೆ ದಿಗ್ವಿಜಯ ರಾಮಚಂದ್ರ ದೇವರು, ನಿತ್ಯ ಸನ್ನಿಧಾನ ಇರತಕ್ಕಂತಹದ್ದು, ಸ್ವಯಂ ವ್ಯಕ್ತ ಸನ್ನಿಧಾನ ಅಂತ ಕರೀತಾರಲ್ಲ, ಸಚ್ಚಿದಾನಂದ ವಿಗ್ರಹಗಳು. ಆದ್ರಿಂದ ನಿತ್ಯ ಅಲ್ಲಿ ಆವಾಹನೆ ಮಾಡುವ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ತಾವೇ ಒಂದು ರಾಮದೇವರ ದಿವ್ಯವಾದ ಪ್ರತಿಮೆಯನ್ನ ನಿರ್ಮಾಣ ಮಾಡಿಸಿದ್ದಾರಂತೆ ಮಾಧವ ತೀರ್ಥರು. ಅನಂತರ ಶ್ರೀಮದ್ ಆಚಾರ್ಯರು ಒಂದು ದಿನ ಬಂದು ವಿಶೇಷವಾಗಿ ಆ ಪ್ರತಿಮೆಯನ್ನ ತಾವೇ ಪೂಜೆ ಮಾಡಿ ಮಾಧವ ತೀರ್ಥರಿಗೆ ಮತ್ತೆ ಅನುಗ್ರಹ ಮಾಡಿ ಕೊಟ್ಟಿದ್ದಾರೆ. ಅದನ್ನೇ ವಂಶ ರಾಮಚಂದ್ರ ದೇವರು ಅಂತ ಕರೀತಾ ಇದ್ದಾರೆ. ನೋಡಿ, ಮಾಧವ ತೀರ್ಥರಿಗೆ ಪ್ರಸನ್ನರಾದ ಶ್ರೀಮನ್ ಮಧ್ವಾಚಾರ್ಯ ಕರಾರ್ಚಿತ ವಂಶ ರಾಮಚಂದ್ರ ದೇವರು ಅಂತ ಉತ್ತರಾದಿ ಮಠದಲ್ಲಿ ಇವಾಗಲೂ ನಾವು ನೋಡುತ್ತೇವೆ. ವಿಶೇಷವಾಗಿ ಆ ವಂಶ ರಾಮದೇವರ ಅನುಗ್ರಹವಾದರೆ ನಿಶ್ಚಿತವಾಗಿ ನಮ್ಮ ವಂಶದಲ್ಲಿ ವಂಶೋದ್ಧಾರಕ ಹುಟ್ಟುತ್ತಾನೆ, ಸತ್ಸಂತಾನ ಪ್ರಾಪ್ತಿ ಅಂತ ಹೇಳೋದುಂಟು ಶ್ರದ್ಧಾಭಕ್ತಿಯಿಂದ. ಮೂಲ ರಾಮಚಂದ್ರ ದೇವರ ಪೆಟ್ಟಿಗೆಯ ಜೊತೆಗೆ ಸೇರಿ ಮೂಲ ರಾಮಚಂದ್ರ ದೇವರ ಮಂಟಪದಲ್ಲೇ ಇಟ್ಟು ಪೂಜೆ ಮಾಡುತ್ತಾರೆ. ಆದರೆ ಆ ಪೆಟ್ಟಿಗೆಯಿಂದ ವಂಶರಾಮದೇವರು ಹಾರಿ ಹೋಗುತ್ತಾ ಇದ್ರಂತ.
ಅದಕ್ಕೆ ಕಾಲಿಗೆ ಒಂದು ಸರಪಳಿಯನ್ನ ಕಟ್ಟಿದ್ದಾರೆ, ಕಾಲಿಗೆ ಒಂದು ಗೆಜ್ಜೆ ಕಟ್ಟಿದ್ದಾರಂ. ಈಗಲೂ ನಾವು ನೋಡ್ತೇವೆ ಅಂತಹ ಮಹನೀಯರು ಮಾಧವ ತೀರ್ಥರು ಭಗವಂತನನ್ನೇ ಒಲಿಸಿಕೊಂಡವರು. ಗುರುಗಳ ಪೂರ್ಣಾನುಗ್ರಹದಿಂದ ನಾಲ್ಕೂ ವೇದಗಳಿಗೆ ಭಾಷ್ಯವನ್ನು ಬರೆದ ಮಹಾನುಭಾವರು. ಅವರನ್ನು ಪ್ರಾರ್ಥನೆ ಮಾಡೋದುಂಟು. ಸಾಧಿತಾಖಿಲ ಸತ್ತತ್ವಂ, ನಿಜವಾದ ಸತ್ತತ್ವವನ್ನು ಸಾಧನೆ ಮಾಡಿದ ಮಹಾನುಭಾವರು ಮಾಧವ ತೀರ್ಥರು. ಬಾಧಿತಾಖಿಲ ದುರ್ಮತಂ, ಎಲ್ಲ ದುರ್ಮತಗಳನ್ನು ನಿರಾಕರಣೆ ಮಾಡಿ ಮದ್ದು ಮತವನ್ನು ಸ್ಥಾಪನೆ ಮಾಡಿದವರು. ಬೋಧಿತಾಖಿಲ ಸನ್ಮಾರ್ಗಂ, ಒಳ್ಳೆ ಸನ್ಮಾರ್ಗವನ್ನು ಬೋಧನೆ ಮಾಡಿದವರು. ಆಚಾರ್ಯರ ಸಿದ್ಧಾಂತದ ಬೋಧನೆ ಮಾಡಿದ ಮಹಾನುಭಾವರು ಮಾಧವ ತೀರ್ಥರು. ಮಾಧವಾಖ್ಯಯತಿಂ ಭಜೆ ಅಂತ ಹೇಳೋದುಂಟು. ಅವರು ಸುಮಾರು 17 ವರ್ಷಗಳ ಕಾಲ ಹಂಸನಾಮಕ ಪರಮಾತ್ಮನ ಈ ದಿವ್ಯ ಪೀಠವನ್ನು, ವೇದಾಂತ ಸಾಮ್ರಾಜ್ಯವನ್ನು ಆಳಿ ತಮ್ಮ ಮುಂದಿನ ಉತ್ತರಾಧಿಕಾರಿಗಳು ಆಚಾರ್ಯರ ಆಜ್ಞೆಯ ಪ್ರಕಾರ ಕ್ಷೋಭ್ಯ ತೀರ್ಥರಿಗೆ ಸಂಸ್ಥಾನವನ್ನು ಒಪ್ಪಿಸಿದ್ದಾರೆ. ವಿಕೃತಿ ನಾಮ ಸಂವತ್ಸರ ಭಾದ್ರಪದ ಮಾಸದ ಅಮಾವಾಸ್ಯ, ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಅಮಾವಾಸ್ಯ, ಆ ಭೀಮಾ ತೀರದ ಮಣ್ಣೂರಿನಲ್ಲಿ ಬೃಂದಾವನಸ್ಥರಾಗತಾ ಇದ್ದಾರೆ ಅಂತ ನಾವು ಕೇಳುತ್ತೇವೆ. ದಿವ್ಯವಾದ ಆ ಮಾಧವ ತೀರ್ಥರ ಸನ್ನಿಧಾನ ಮಣ್ಣೂರಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಎಂತಹ ಮಹಾನುಭಾವರು ಮಾಧವ ತೀರ್ಥರು. ಆದ್ದರಿಂದ ಅವರನ್ನು ನಾವು ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಸುಧಾದಿ ಗ್ರಂಥಗಳ ಅರ್ಥವಾಗುವ ಒಂದು ಸಣ್ಣ ಯೋಗ್ಯತೆ ಸಾಮರ್ಥ್ಯ ನಮಗೆ ಬರಬಹುದು. ನೋಡಿ ಏನು ಮಾಧವ ತೀರ್ಥರ ಮಹಿಮೆ. ಸರ್ವಜ್ಞರಾದ ವಾಯುದೇವರ ಅವತಾರಿಗಳಾದ ಆಚಾರ್ಯರ ಸನ್ನಿಧಾನದಲ್ಲಿ ಆಚಾರ್ಯರಿಂದಲೇ ಆಶ್ರಮ ತೆಗೆದುಕೊಂಡು ಆಚಾರ್ಯರಿಂದಲೇ ಎಲ್ಲ ಶಾಸ್ತ್ರ ಗ್ರಂಥಗಳ ಪಾಠ ಕೇಳಿ ವೇದಗಳಿಗೆ ಭಾಷ್ಯ ಬರೆಯಬೇಕಾದ್ರೆ ಏನು ಪಾಂಡಿತ್ಯ ಇರಬೇಕು ಅವರಿಗೆ. ಸರ್ವಜ್ಞರಾದ ಆಚಾರ್ಯರು ಏನು ಪಾಠ ಹೇಳಿರಬೇಕು, ಈ ಮಹಾನುಭಾವರು ಏನು ಅರ್ಥ ಮಾಡಿಕೊಂಡಿರಬೇಕು. ಸಾಮಾನ್ಯರಲ್ಲ ಅಲ್ವಾ. ನಾನು ಯಾವಾಗಲೂ ಹೇಳೋದುಂಟು, ಆಚಾರ್ಯರ 4 ಜನ ಶಿಷ್ಯರು ಕೂಡ ಮೊದಲು ಅದ್ವೈತ ಪರಂಪರೆಯಲ್ಲಿದ್ದವರು. ಆಚಾರ್ಯರ ನಿಜವಾದ ಸಿದ್ಧಾಂತಕ್ಕೆ ಮನಸೋತು ಶರಣಾಗತರಾಗಿ ಬಂದು ಆಚಾರ್ಯರ ಶಿಷ್ಯತ್ವ ವಹಿಸಿ ವೈಷ್ಣವ ದೀಕ್ಷೆಯನ್ನು ಪಡೆದು ಆಚಾರ್ಯರಿಂದಲೇ ಸನ್ಯಾಸಾಶ್ರಮವನ್ನು ಪಡೆದ ಮಹಾನುಭಾವರು 4 ಜನ ಮಹನೀಯರು. ಶೋಭನ ಭಟ್ಟರು, ಅನಂತರ ಶ್ಯಾಮಶಾಸ್ತ್ರಿಗಳು ಅಂತ ನರಹರಿ ತೀರ್ಥರು, ಶೋಭನ ಭಟ್ಟರು ಅಂದರೆ ಪದ್ಮನಾಭ ತೀರ್ಥರು, ಶ್ಯಾಮಶಾಸ್ತ್ರಿಗಳು ಅವರೇ ಮುಂದೆ ನರಹರಿ ತೀರ್ಥರು, ಮೂರನೇದವರೇ ಇವತ್ತಿನ ಆರಾಧ್ಯರು ವಿಷ್ಣು ಶಾಸ್ತ್ರಿಗಳು ಅಂತ. ಆ ವಿಷ್ಣು ಶಾಸ್ತ್ರಿಗಳೇ ಇವತ್ತಿನ ಆರಾಧ್ಯರು ಮಾಧವ ತೀರ್ಥರು. ನಾಲ್ಕನೇದವರೇ ಗೋವಿಂದ ಶಾಸ್ತ್ರಿಗಳು ಅಂತ, ಅವರೇ ಅಕ್ಷೋಭ್ಯ ತೀರ್ಥರು. ಈಗ ನೋಡಿ 4 ಜನ ಮಹನೀಯರು ಘನ ವಿದ್ವಾಂಸರು ಆಚಾರ್ಯರ ಮುಖಾಂತರ ಪಾಠವನ್ನು ಕೇಳಿ ಆಚಾರ್ಯರಿಂದ ಸನ್ಯಾಸಾಶ್ರಮ ಪಡೆದು ದಿವ್ಯವಾದ ಸಾಧನೆ ಮಾಡಿದ ಮಹಾನುಭಾವರು ಮಾಧವ ತೀರ್ಥಾದಿಗಳು. ಅಂತಹ ಮಾಧವ ತೀರ್ಥರ ಅನುಗ್ರಹದಿಂದ ಆ ಮಾಧವನ ಪೂರ್ಣಾನುಗ್ರಹ ನಮ್ಮ ಮೇಲೆ ಆಗಲಿ. ಆ ಮಧ್ವರ ಶಾಸ್ತ್ರ ಗ್ರಂಥಗಳು ಅರ್ಥವಾಗುವಂತೆ ಮಾಧವ ತೀರ್ಥರ ಆಶೀರ್ವಾದ ಮಾಡಲಿ ನಮಗೆ, ನಿಮಗೆ ಎಲ್ಲರಿಗೂ ಕೂಡ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ನ್ಯಾಯಸುದೆಯ ಪಾಠವನ್ನ ಮಾಧವ ತೀರ್ಥರ ಆ ದಿವ್ಯ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ನೋಡಿ. ಶ್ರೀ ಗುರುಭ್ಯೋ ನಮಃ. ಹಿಂದೆ ನಾವು ಅನ್ನಮಯಾದಿಗಳು ಕೂಡ ಪರಬ್ರಹ್ಮವೇ ಅಂತ ಹೇಳಿದ್ದೀವಿ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, 5 ಕೂಡ ಪರಮಾತ್ಮನೇ ಅಂತ ಸಮರ್ಥನೆ ಮಾಡಿದ್ದೇವೆ. ಅದಕ್ಕೆ ಪೂರ್ವ ಪಕ್ಷಿಗಳು ಒಂದು ಪ್ರಶ್ನೆ ಮಾಡ್ತಾರೆ ನೋಡಿ. ಸ್ಯಾದೇ ತತ್ ಅನ್ನ ವಿಕಾರತ್ವವತ ಅನ್ನ ಪ್ರಾಚುರ್ಯಮಪಿ ನ ಈಶ್ವರಸ್ಯ ಸಂಭವತಿ. ಈಗ ಪರಮಾತ್ಮನನ್ನ ಅನ್ನಮಯ ಅಂತ ಕರೆಯೋ ಅರ್ಥ ಅನ್ನದ ವಿಕಾರವುಳ್ಳವನು ಅಂಬ ಅರ್ಥದಲ್ಲಿ ಅಲ್ಲ ಅಂತ ಹೇಳಿದ್ರಿ. ಅಂದ್ರೆ ಪರಮಾತ್ಮ ಹೇಗೆ ಅನ್ನದ ವಿಕಾರವುಳ್ಳವನು ಅಂತ ಆಗಲಾರನೋ ಹಾಗೆ ಅನ್ನ ಪ್ರಾಚುರ್ಯ ಉಳ್ಳವನು ಅಂತ ಹೇಳಲಿಕ್ಕೆ ಬರಲ್ಲ. ಅನ್ನ ಪ್ರಚುರ ಅಂತೂ ಪರಮಾತ್ಮನನ್ನ ಹೇಳಲಿಕ್ಕೆ ಬರಲ್ಲ ಅಂತ ಅಭಿಪ್ರಾಯ. ಅನ್ನ ಪ್ರಚುರ ಅಂತೂ ಹೇಳಲಿಕ್ಕೆ ಬರಲ್ಲ ನೋಡಿ. ಅನ್ನ ವಿಕಾರತ್ವವತ ಅಂದ್ರೆ ಪರಮಾತ್ಮನನ್ನ ಅನ್ನದ ವಿಕಾರ ಉಳ್ಳವನು ಅಂತ ನಾವು ಹೇಗೆ ಹೇಳಲಿಕ್ಕೆ ಆಗಲ್ವೋ, ಅನ್ನದ ಪ್ರಾಚುರ್ಯ ಉಳ್ಳವನು ಅಂತೂ ಸರ್ವತಾ ಹೇಳಲಿಕ್ಕೆ ಆಗೋದಿಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದ. ಅನ್ನ ವಿಕಾರತ್ವವತ ಅನ್ನ ಪ್ರಾಚುರ್ಯಮಪಿ ನ ಈಶ್ವರಸ್ಯ ಸಂಭವತಿ. ಅನ್ನ ಪ್ರಾಚುರ್ಯವು ಕೂಡ ಈಶ್ವರನಿಗೆ ಹೇಳಲಿಕ್ಕೆ ಬರಲ್ಲ. ಯಾತಕ್ಕೆ ತದ್ಧಿ ನೋಡಿ, ಪಾರ್ಥಿವ ಶರೀರಾಣ ಅನ್ನೋಪಜೀವಿನಾಂ ಸ್ಯಾತ್. ಪಾರ್ಥಿವ ಶರೀರ ಉಳ್ಳವರ್ಯಾರೋ ಅವರು
ಅಂದ್ರೆ ಅನ್ನವನ್ನ ಅವಲಂಬಿಸಿದ ಈ ಜೀವಾತ್ಮರು ಅನ್ನ ಪ್ರಚುರರು ಅಂತ ಕರೆಯಬಹುದು. ಕಲಿಯುಗದಲ್ಲಂತೂ ಅನ್ನಗತ ಪ್ರಾಣ ಅಂತ ಪಂಚಾಂಗ ಶ್ರವಣದಲ್ಲಿ ಹೇಳೋದು ಉಂಟಲ್ವಾ, ಅನ್ನಗತ ಪ್ರಾಣ ಅಂತ. ಅನ್ನ ಇದ್ರೇನೆ ಈ ಜೀವಾತ್ಮರು ಬದುಕುತ್ತಾರೆ. ಹಾಗಾದ್ರೆ ಅನ್ನದ ಪ್ರಧಾನ ಪ್ರಯೋಜನ ಉಳ್ಳವರು ಈ ಜೀವಾತ್ಮರು. ಆದ್ದರಿಂದ ಪಾರ್ಥಿವ ಶರೀರ ಇದು. ಈ ಪಾರ್ಥಿವ ಶರೀರ ದಷ್ಟ ಪುಷ್ಟವಾಗಬೇಕಾದ್ರೆ ಅನ್ನ ಪ್ರಧಾನವಾದದ್ದು, ಅನ್ನ ಬೇಕೇ ಬೇಕು. ಆದ್ದರಿಂದ ಅನ್ನವನ್ನ ಅವಲಂಬಿಸಿ ಇದ್ದ ಈ ಜೀವಾತ್ಮರನ್ನ ಅನ್ನ ಪ್ರಚುರರು ಅಂತ ಕರೆಯಬಹುದು. ಪರಮಾತ್ಮ ಅನ್ನವನ್ನ ಅವಲಂಬಿಸಿಕೊಂಡಿದ್ದವನ, ಅನ್ನದಿಂದ ದಷ್ಟ ಪುಷ್ಟತೆಯನ್ನು ಹೊಂದತಕ್ಕಂಥವನ ಅಲ್ಲ ತಾನೆ. ಅಂದ ಮೇಲೆ ಪಾರ್ಥಿವ ಶರೀರವುಳ್ಳ ಜೀವಾತ್ಮರಿಗೆ ಮಾತ್ರ ಅನ್ನದ ಪ್ರಾಚುರ್ಯ ಉಂಟು ಅಂತ ಅನ್ನಬಹುದು. ಈಶ್ವರನಿಗೆ ಅನ್ನದ ಪ್ರಾಚುರ್ಯ ಉಂಟು ಅಂತ ಹೇಗೆ ಅನ್ನೋದು? ಅನ್ನ ಪ್ರಚುರನಾದ್ದರಿಂದ ಈಶ್ವರ ಅನ್ನಮಯ ಅಂತ ಕರೆಯೋದು ಹೇಗೆ ನೋಡಿ. ತದ್ದಿ ಪಾರ್ಥಿವ ಶರೀರಾಣಾಂ ಅನ್ನೋಪಜೀವಿನಾಂ ಸ್ಯಾತ್. ಅನ್ನವನ್ನೇ ಉಪಜೀವಿಸಿಕೊಂಡು ಯಾರಿದ್ದಾರೆ ಪಾರ್ಥಿವ ಶರೀರ ಉಳ್ಳ ಜೀವಾತ್ಮರು, ಅವರು ಅನ್ನ ಪ್ರಚುರರು. ಅಂದ್ರೆ ಅನ್ನಮಯ ಅಂತ ಆಗಬಹುದೇ ಹೊರತು ಈಶ್ವರ ಅನ್ನ ಪ್ರಚುರ ಹೇಗೆ? ಈಶ್ವರನಿಗೆ ಅನ್ನ ಪ್ರಾಚುರ್ಯ ಅಂಬೋದು ಕೂಡೋದಿಲ್ಲ ಅಂತ ಪೂರ್ವ ಪಕ್ಷಿಗಳ ಪ್ರಶ್ನೆ. ಇತಿಚೇನ್ನ ಹೀಗೆ ಪ್ರಶ್ನೆ ಬಂದರೆ ಹೀಗೆ ಹೇಳಬೇಡಿ ಅಂದ್ರು. ಯಾಕೆ ಅತ್ರ ಅನ್ನ ಶಬ್ದಸ್ಯ ಪ್ರಸಿದ್ಧ ಅನ್ನಾರ್ಥತ್ವ ಅಭಾವ. ನೋಡಿ ಇಲ್ಲಿ ಅನ್ನ ಪ್ರಾಚುರ್ಯ ಉಳ್ಳವನು ಅಂದ್ರೆ ಹೆಚ್ಚಿನ ಭಾಗ ಅನ್ನ ಉಳ್ಳವನು, ಅನ್ನವನ್ನ ಉಪಜೀವಿಸಿಕೊಂಡಿದ್ದವನು ಅಂಬ ಅರ್ಥ ಅಲ್ಲವೇ ಅಲ್ಲ. ಅನ್ನ ಶಬ್ದಕ್ಕೆ ಪ್ರಸಿದ್ಧವಾದ ಅನ್ನ ಅಂತ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಾರದು. ಟೀಕರಾಯರು ತಿಳಿಸಿಕೊಡ್ತಾ ಇದ್ದಾರೆ ಅನ್ನ ಶಬ್ದಸ್ಯ ಪ್ರಸಿದ್ಧ ಅನ್ನಾರ್ಥತ್ವ ಅಭಾವ. ಇಲ್ಲಿ ಅನ್ನ ಅನ್ನ ಅಂತಂದ್ರೆ ಪ್ರಸಿದ್ಧವಾದ ಅನ್ನವನ್ನ ನಾವು ಸ್ವೀಕಾರ ಮಾಡಬಾರದು. ಯಾಕೆ ಅಂದ್ರೆ ಶ್ರುತಿನೇ ಹೇಳ್ತಾ ಇದೆ, ಸ್ವಯಮೇವ ಹಿ ಶ್ರುತಿ, ಸ್ವಯಮೇವ ಸಾಕ್ಷಾತ್ತಾಗಿ ಶ್ರುತಿನೇ ದೇವರಿಗೆ ಅನ್ನ ಅಂತ ಕರೆದಿದೆ. ಯಾವ ಅರ್ಥದಲ್ಲಿ ಭಗವಂತನಿಗೆ ಅನ್ನ ಅಂತ ಕರೆದಿದೆ ಶ್ರುತಿ ನೋಡಿ. ಅದ್ಯತೇತ್ತಿಶ ಭೂತಾನಿ ತಸ್ಮಾದನ್ನಂ ತದುಚ್ಚತ ಇತಿ ಅಂತ ಶ್ರುತಿ ಉಂಟು. ಎಲ್ಲ ಜೀವರನ್ನ ಎಲ್ಲ ಭೂತಗಳನ್ನ ತಿಂತಾನೆ ಮತ್ತು ಭೂತಗಳಿಂದ ತಿನ್ನಲು ಪಡತಕ್ಕಂಥವನು ಆ ಅರ್ಥದಲ್ಲಿ ಅನ್ನ ಅನ್ನ ಅಂತ ಕರೆದಿದ್ದಾರೆ ಅಂತ ಶ್ರುತಿ ಹೇಳಿದೆ. ಯಾರಿಗೆ ಅನ್ನ ಅನ್ನಬೇಕು? ಯಾರು ಎಲ್ಲ ಭೂತರನ್ನ ತಿಂತಾರೆ ಎಲ್ಲ ಭೂತಗಳಿಂದ ತಿನ್ನಲು ಪಡ್ತಾರೆ ಅಂತಹ ವ್ಯಕ್ತಿಯನ್ನ ಅನ್ನ ಅನ್ನ ಅಂತ ಕರೀಬೇಕು. ಹೇಗೆ ದೇವರಿಗೆ ಈ ಅರ್ಥ ಹೇಗೆ ಸರಿ ಹೋಗುತ್ತದೆ? ಪರಮಾತ್ಮ ಅನ್ನ ಪ್ರಾಚುರ್ಯ ಉಳ್ಳವನು, ಅವನ ಅನ್ನಮಯ ಅಂದ್ರೆ ಅವನೇ ಅನ್ನ. ಅನ್ನ ಶಬ್ದಕ್ಕೆ ಪ್ರಸಿದ್ಧವಾದ ಅರ್ಥ ಬೇಡ ಈಗ. ಈ ಪ್ರಾಕೃತವಾದ ಅನ್ನ ಅಲ್ಲ. ಅದ್ಯತೆ ತಿಚ ಭೂತಾನಿ ತಸ್ಮಾದ ಅನ್ನಂ ತದುಚ್ಚತ ಇತಿ ಇತಿ ಅನ್ನ ಶಬ್ದಂ ನಿರ್ವಕ್ತಿ ಸ್ವಯಂ ಶ್ರುತಿ ಶ್ರುತಿರೇವ ನಿರ್ವಕ್ತಿ. ಸ್ವಯಂ ಶ್ರುತಿನೇ ಅನ್ನ ಶಬ್ದದ ವಿಚಾರವನ್ನ ತಿಳಿಸಿಕೊಡ್ತಾ ಇದೆ. ಪ್ರಾಣಿಗಳಿಂದ ಅನ್ನ ಅಂದ್ರೆ ಎಲ್ಲ ಭೂತರಿಂದ ತಿನ್ನಲು ಪಡತಕ್ಕಂಥದ್ದು ಮತ್ತು ಎಲ್ಲ ಪ್ರಾಣಿಗಳನ್ನ ತಿನ್ನುತ್ತದೆ ಅದನ್ನ ಅನ್ನ ಅನ್ನ ಅಂತ ಕರೀತಾ ಇದ್ದಾರೆ. ನೋಡಿ ಅನ್ನ ಎಂಬ ಶಬ್ದ ಅದು ನಿರ್ವಚನಗೊಂಡಿದ್ದು ಹೇಗೆ ಗೊತ್ತಾ? ಅನ್ನ ಶಬ್ದದ ನಿಷ್ಪತ್ತಿ ಏನು ನೋಡಿ. ಅದಧಾತೋಹ ಕರ್ಮಣಿ ಕರ್ತರಿಚ ತಕ್ ಪ್ರತ್ಯಯೇ ಸತಿ ರೂಪಮೇತತ. ನೋಡಿ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಏನು ಅಂತಂದ್ರೆ ಅನ್ನಧಾತೋಹ ಕರ್ಮಣಿ ಕರ್ತರಿಚ ಟಪ್ರತ್ಯಯೇ ರೂಪಮೇತತ. ಇಲ್ಲಿ ಹೇಳುವಾಗ ಅಧಧಾತುವಿಗೆ ಅಧಭಕ್ಷಣೆ ಅಂತ ಧಾತು ಹೇಳ್ತೇವೋ ಇಲ್ಲ, ಅಧಧಾತುವಿಗೆ ಕರ್ಮಾರ್ಥ ಮತ್ತು ಕರ್ತೃರ್ಥದಲ್ಲಿ ತಪ್ರತ್ಯಯ ಬಂದಾಗ ಅನ್ನ ಎಂಬ ರೂಪವಾಗುತ್ತಾ ಇದೆ. ಗೊತ್ತಾಯ್ತು, ತಪ್ರತ್ಯಯ ಬಂದಾಗ ಅನ್ನ ಅನ್ನ ಎಂಬ ರೂಪ ಆಗುತ್ತೆ. ಆ ಶಬ್ದದ ಅರ್ಥ ಇಷ್ಟು. ಅಧಧಾತೋಹೋ ಅಧಭಕ್ಷಣೆ ಎಂಬ ಧಾತು, ಈ ಧಾತುವಿಗೆ ಅಧಧಾತುವಿಗೆ ಕರ್ಮಣಿ ಕರ್ಮಾರ್ಥದಲ್ಲಿ ಕರ್ತರಿಚ ಕರ್ತೃರ್ಥದಲ್ಲಿಯೂ ಕೂಡ ತಪ್ರತ್ಯಯೇ ಸತಿ ತಪ್ರತ್ಯಯ ಬಂದಾಗ ಅನ್ನಮ್ಮಂತ ರೂಪವಾಗುತ್ತದೆ. ಇಲ್ಲಿ ನೋಡಿ, ನಚ ಭೂತ ಅತೃತ್ವಂ ಪ್ರಸಿದ್ಧ ಅನ್ನಸ್ಯ ಸಂಭವತಿ.
ಎಲ್ಲ ಭೂತಗಳಿಂದ ತಿನ್ನಲು ಪಡತಕ್ಕಂತಹದ್ದು ಅಂತ ನಾವು ಹೇಳ್ತೇವೆ. ಗೊತ್ತಾಯಿತೋ ಇಲ್ಲ? ಇಲ್ಲಿ ಅತ್ತಿ ಭೂತಾನಿ ಅಂದ್ರೆ ಈ ಅರ್ಥ ಪ್ರಸಿದ್ಧವಾದ ಅನ್ನಕ್ಕೆ ಸರಿ ಹೋಗಲ್ಲ. ಈ ಪ್ರಸಿದ್ಧವಾದ ಅನ್ನ ಅನ್ನ ಅಂಬೋದು ಎಲ್ಲ ಭೂತಗಳನ್ನು ತಿಂತದ? ಪ್ರಸಿದ್ಧವಾದ ಅನ್ನ, ಅನ್ನ ಅಂತಂದ್ರೆ ತಿನ್ನೋ ಪದಾರ್ಥ ಅಂತ ಇಟ್ಟುಕೊಂಡಾಗ, ಅನ್ನ ಅಂದ್ರೆ ಅಕ್ಕಿಯಿಂದ ಬೇಯಿಸಿದ್ದು ಅನ್ನ ಮಾತ್ರ ಅಲ್ಲ. ಈಗ ಅನ್ನ ಅಂದ್ರೆ ಒಟ್ಟು ತಿನ್ನಲು ಪಡುವ ವಸ್ತು ಇರ್ಲಿ. ಅಂತೂ ನೋಡಿ ಇಲ್ಲಿ ಅನ್ನ ಶಬ್ದಕ್ಕೆ ಅದ್ಯತೆತ್ತಿ ಚ ಭೂತಾನಿ ತಸ್ಮಾದ ಅನ್ನಂ ತದುಚ್ಚತ ಇತಿ ಅಂತ ಹೇಳಿದಾಗ ಏನು ಅಂದ್ರೆ, ಭೂತಾನಿ ಅತ್ತಿ, ಎಲ್ಲ ಭೂತಗಳನ್ನ ತಿನ್ನೋದೇ ಅನ್ನ. ಈ ಪ್ರಸಿದ್ಧವಾದ ಅನ್ನ ಎಲ್ಲ ಭೂತಗಳನ್ನು ತಿಂತದ? ತಿನ್ನಲ್ಲ ತಾನೆ, ಸರಿ ಹೋಗಲ್ಲ. ನೋಡಿ, ಭೂತ ಅತೃತ್ವಂ, ಎಲ್ಲ ಭೂತಗಳನ್ನ ತಿನ್ನುವಿಕೆ ಎಂಬುವ ಅರ್ಥ ಈ ಪ್ರಸಿದ್ಧವಾದ ಅನ್ನಕ್ಕೆ ಸರ್ವಥಾ ಕೂಡೋದಿಲ್ಲ. ತಸ್ಮಾತ್, ಆದ್ದರಿಂದ ಅಯಂ ಅನ್ನ ಶಬ್ದ, ಈ ಅನ್ನ ಶಬ್ದಕ್ಕೆ ಏನರ್ಥ? ಭಾವಪ್ರಧಾನ ನಿರ್ದೇಶ ಮಾಡಿ ಅನ್ನ ಅಂದ್ರೆ ಅನ್ನತ್ವಂ ಅಂದ್ರೆ ಅಭಿಪ್ರಾಯನು ಭೂತ ಅದ್ಯತ್ವಂ ಭೂತ ಅತೃತ್ವಂಚ ಭಕ್ತಿ. ಹಾಗಾದ್ರೆ ಅನ್ನ ಶಬ್ದ ಭಾವಪ್ರಧಾನ ನಿರ್ದೇಶ ಮಾಡಿಕೊಂಡು, ಭಾವಪ್ರಧಾನ ನಿರ್ದೇಶ ಅಂದ್ರೆ ಧರ್ಮ ಪುರಸ್ಕಾರೇಣ ಹೇಳಿ ಅಂದ್ರೆ ಭೂತ ಅದ್ಯತ್ವ ಭೂತ ಅತೃತ್ವ ಅಂದ್ರೆ ಶ್ರುತಿ ಎಂಬುದು ಅನ್ನ ಶಬ್ದಕ್ಕೆ ಪ್ರಸಿದ್ಧವಾದ ಅನ್ನ ಎಂಬ ಅರ್ಥವನ್ನು ಬಿಟ್ಟು ಭೂತ ಅದ್ಯತ್ವ ಭೂತ ಅತೃತ್ವ ಎಂಬ ಅರ್ಥವನ್ನ ಹೇಳ್ತಾ ಇದೆ ಅಂತ ಅಭಿಪ್ರಾಯ. ಹಾಗಾದ್ರೆ ಅಂದ್ರೆ ಏನರ್ಥ ನೋಡಿ, ಭೂತ ಅದ್ಯತ್ವ ಅಂದ್ರೆ ಜಗತ್ತಿಗೆ ಆಶ್ರಯನಾದವನು ಅಂತ ಅರ್ಥ. ಅಂದ್ರೆ ಇಡೀ ಜಗತ್ತನ್ನ ಪ್ರಳಯ ಕಾಲದಲ್ಲಿ ತಿನ್ನತಕ್ಕಂಥವನು, ಅಂತಹ ಆತ್ಮನನ್ನೇ ಅನ್ನ ಅನ್ನ ಅಂತ ಕರೆದಿದ್ದಾರೆ. ಭೂತ ಅದ್ಯತ್ವಂ, ಎಲ್ಲ ಭೂತಗಳನ್ನ ತಿನ್ನೋದೇ ಅನ್ನ. ಭೂತಗಳಂದ್ರೆ ಎಲ್ಲ ಪ್ರಾಣಿಗಳು, ಎಲ್ಲ ಜೀವರು ಪ್ರಳಯ ಕಾಲದಲ್ಲಿ ಬ್ರಹ್ಮಾದಿ ಸಕಲ ಜೀವರು ಇಡೀ ಜಗತ್ತನ್ನ ನುಂಗಿ ಹಾಕತಕ್ಕಂಥವನು, ಎಲ್ಲ ಭೂತರನ್ನ ತಿನ್ನತಕ್ಕಂಥವನು ಅಂದ್ರೆ ಯಾರು? ಅದು ಪರಮಾತ್ಮ. ಎಲ್ಲ ಭೂತರನ್ನ ತಿನ್ನುವವನು ಅದು ಭಗವಂತ. ಹೌದೋ ಇಲ್ಲ? ಎಲ್ಲ ಭೂತರನ್ನ ತಿನ್ನುವವನು ಪರಮಾತ್ಮ. ಆ ಅರ್ಥದಲ್ಲಿ ಭೂತ ಅದ್ಯತ್ವ ಎಂಬುದು ಪರಮಾತ್ಮನಿಗೆ ಕೂಡುತ್ತದೆ. ಅನ್ನ ಶಬ್ದಸ್ಯ ಅರ್ಥ ಭೂತ ಅದ್ಯತ್ವಂ, ಭಾವಪ್ರಧಾನ ನಿರ್ದೇಶ ಮಾಡಿದಾಗಿ ಎಲ್ಲ ಭೂತಗಳನ್ನ ತಿನ್ನುವುದೇ ಅನ್ನ. ಎಲ್ಲ ಭೂತಗಳನ್ನ ತಿನ್ನೋದು ಅಂಬೋದು ಈ ಪ್ರಸಿದ್ಧ ಅನ್ನ ತಿನ್ನೋದೇ ಇಲ್ಲ ಎಲ್ಲ ಭೂತರನ್ನ. ಹಾಗಾದ್ರೆ ಎಲ್ಲ ಭೂತರನ್ನ ತಿನ್ನುವವನು ಅಂದ್ರೆ ಆತ್ಮ, ಅವನು ಪರಮಾತ್ಮ, ಅವನೇ ಅನ್ನ ಶಬ್ದ ವಾಚ್ಯ ಅಂತ ಅರ್ಥ ಮಾಡಿಕೊಳ್ಬೇಕು ನಾವೀಗ. ಗೊತ್ತಾಯ್ತೋ ಇಲ್ಲ? ಅಂದ್ರೆ ಮೊದಲನೇದು ಇದು ಸರಿ ಹೋಗುತ್ತದೆ. ಎಲ್ಲ ಭೂತಗಳನ್ನ ಎಲ್ಲ ಪ್ರಾಣಿಗಳನ್ನ ತಿನ್ನುವವನು ಪ್ರಳಯ ಕಾಲದಲ್ಲಿ. ಯಾರು ಎಲ್ಲ ಪ್ರಾಣಿಗಳನ್ನ ಪ್ರಳಯ ಕಾಲದಲ್ಲಿ ತಿಂತಾರೋ ಅವನೇ ಅನ್ನ ಶಬ್ದ ವಾಚ್ಯ, ಅದು ಪರಮಾತ್ಮ, ಸರಿ ಹೋಗುತ್ತದೆ. ಆದ್ರೆ ನೋಡಿ, ಭೂತ ಅತೃತ್ವಂಚ ಭಕ್ತಿ, ಶ್ರುತಿ ಯಾರಿಗೆ ಅನ್ನ ಅಂತ ಕರೀಬೇಕು ಎರಡನೇ ಅರ್ಥ ಹೇಳಿತು. ಎಲ್ಲ ಭೂತಗಳಿಂದ ತಿನ್ನಲು ಪಡತಕ್ಕಂಥವನು ಅವನು ಅನ್ನ. ಎಲ್ಲ ಭೂತಗಳು ಈ ದೇವರನ್ನ ತಿಂತವ? ಎಲ್ಲ ಭೂತಗಳಿಂದ ತಿನ್ನಲು ಪಡುವ ವಸ್ತು ಅನ್ನ ಅಂದ್ರೆ ಇದು ದೇವರಲ್ಲಿ ಹೇಗೆ ಸಮನ್ವಯ ಮಾಡೋದು ಅಂತ ಅದಕ್ಕೆ ಮುಂದೆ ಉತ್ತರ ಹೇಳ್ತಾ ಇದ್ದ ನೋಡಿ. ತಥಾಪಿ ನ ತತ್ ಪ್ರಾಚುರ್ಯಂ ಪರಮೇಶ್ವರಸ್ಯ ಯುಜ್ಯತೆ. ಸರಿ, ಅನ್ನಮಯ ಅಂದ್ರೆ ಒಂದ್ ಅರ್ಥ ಏನು ಹೇಳಿದ್ರೆ, ಅನ್ನಮಯ ಅಂದ್ರೆ ಅನ್ನ ಅಂದ್ರೆ ಎಲ್ಲ ಭೂತಗಳನ್ನ ತಿನ್ನುವವನು, ವಿಶೇಷವಾಗಿ ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ತಿನ್ನುವವನು ಎಂಬ ಅರ್ಥದಲ್ಲಿ ಮಯಟ್ ಪ್ರತ್ಯಯಕ್ಕೆ ಪ್ರಾಚುರ್ಯ ಅಂದ ಅರ್ಥ ಇಟ್ಟುಕೊಂಡಾಗ ಅನ್ನಮಯ ಸರಿ ಹೋಗುತ್ತದೆ. ನೋಡಿ, ಪ್ರಾಚುರ್ಯ ಎಂಬ ಅರ್ಥ ಪರಮಾತ್ಮನಿಗೆ ಸರ್ವಥಾ ಸರಿ ಹೋಗೋದಿಲ್ಲ ಅಂತ ಮತ್ತೆ ಶಂಕೆ. ತಥಾಪಿ ನ ತತ್ ಪ್ರಾಚುರ್ಯಂ ಪರಮೇಶ್ವರಸ್ಯ ಯುಜ್ಯತೆ. ಯಾಕೆ? ಭೂತ ಅತೃತ್ವಸ್ಯ ಸಂಹರ್ತೃತ್ವೇನ ಸಂಭವೇಪಿ. ಸಮಸ್ತ ಭೂತಗಳ ಅತ್ತ, ಎಲ್ಲ ಭೂತರನ್ನ ಎಲ್ಲ ಜೀವರನ್ನ ಎಲ್ಲ ಪ್ರಾಣಿಗಳನ್ನ ತಿನ್ನತಕ್ಕಂಥವನು ಅಂಬ ಅರ್ಥದಲ್ಲಿ ಅಂದ್ರೆ ಭೂತ ಅದ್ಯತ್ವ ಅಂಬೋದು ಕೂಡಿದರೂ ಕೂಡ ಎಲ್ಲ ಭೂತಗಳನ್ನ ತಿನ್ನತಕ್ಕಂಥವನು ಎಂಬ ಅರ್ಥದಲ್ಲಿ ಅನ್ನಮಯ ಎಂಬ ಶಬ್ದ ದೇವರಿಗೆ ಕರೆದರೂ ಕೂಡ ಭೂತ ಅದ್ಯತ್ವಸ್ಯ ಕಥಂ ಕಥಮಪಿ ಅಸಂಭವ. ಎಲ್ಲ ಭೂತಗಳಿಂದ ತಿನ್ನಲು ಪಡತಕ್ಕಂಥವನು ಅಂತ ಹೇಳಲ್ಪಡ್ತದ ದೇವರಿಗೆ? ಹೇಳಬಹುದಾ?
ಅದು ಸಾಧ್ಯ ಇಲ್ಲ ತಾನೆ. ಎಲ್ಲ ಭೂತಗಳನ್ನ ದೇವರು ತಿಂತಾನೆ ಅಂತ ಅನುಭವದೇ ಹೊರತು ಎಲ್ಲ ಭೂತಗಳಿಂದ ತಿನ್ನಲ್ಪಡತಕ್ಕಂಥವನು ಅಂದ್ರೆ ಭೂತ ಅತೃತ್ವ ಕೂಡುತ್ತದೆ. ಎಲ್ಲ ಭೂತಗಳನ್ನ ದೇವರು ತಿನ್ನಬಹುದು ಆದ್ದರಿಂದ ಅಲ್ಲಿ ಎಲ್ಲ ಭೂತಗಳನ್ನು ತಿಂತಾನೆ ಆದ್ದರಿಂದ ಅವನು ಅನ್ನ ವಿಶೇಷವಾಗಿ ಪ್ರಳಯ ಕಾಲದಲ್ಲಿ ಎಲ್ಲರನ್ನ ನುಂಗಿ ಹಾಕ್ತಾನೆ ತಿಂತಾನೆ ಆದ್ದರಿಂದ ಅನ್ನಮಯ ಅಂತ ಕರೆಯಬಹುದು ಈ ಅರ್ಥದಲ್ಲಿ. ಆದರೆ ಎರಡನೇ ಅರ್ಥ ಅನ್ನ ಶಬ್ದಕ್ಕೆ ಭೂತ ಅಧ್ಯತ್ವ ಎಲ್ಲ ಭೂತಗಳಿಂದ ತಿನ್ನಲು ಪಡತಕ್ಕಂಥವನು. ದೇವರನ್ನ ಯಾವುದಾದ್ರೂ ಭೂತಗಳು ಅಂದ್ರೆ ಪ್ರಾಣಿಗಳು ಜೀವರು ತಿಂತಾರ? ತಿನ್ನಲಿಕ್ಕಾಗೋದಿಲ್ಲಲ್ಲ. ಭೂತ ಅಧ್ಯತ್ವ ಹೇಗೆ ಕೂಡುತ್ತದೆ? ಅನ್ನ ಶಬ್ದದ ಅರ್ಥವಾದ ಭೂತ ಅಧ್ಯತ್ವ ಪರಮಾತ್ಮನಿಗೆ ಹೇಗೆ ಕೂಡುತ್ತದೆ? ಭೂತ ಅಧ್ಯತ್ವಸ್ಯ ಕಥಮಪ್ಯ ಅಸಂಭವಾತ್. ಭೂತ ಅಧ್ಯತ್ವ ಅಂಬೋದು ಯಾವ ರೀತಿಯಿಂದಲೂ ಪರಮಾತ್ಮನಿಗೆ ಕೂಡೋದಿಲ್ಲ ಅಂತ ಶಂಕೆ ಬಂದ್ರೆ ಇತ್ಯತಃ ಆಹ ಭೋಗ್ಯತ್ವಮಿತಿ. ಇದಕ್ಕೆ ಆಚಾರ್ಯರು ಅನುವ್ಯಾಖ್ಯಾನ ಶ್ಲೋಕದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಎಲ್ಲ ಭೂತಗಳಿಂದಲೂ ತಿನ್ನಲು ಪಡತಕ್ಕಂಥವನು, ಎಲ್ಲ ಭೂತರಿಂದ ಅಧ್ಯಮಾನನಾದವನು ಅಂದ್ರೆ ಅರ್ಥ ಏನು ಗೊತ್ತಾ? ಎಲ್ಲ ಭೂತರಿಗೂ ಉಪಜೀವ್ಯತ್ವೇನ ಆಶ್ರಯನಾದವನು ಎಂಬ ಅರ್ಥವನ್ನು ಆಚಾರ್ಯರು ಅನುವ್ಯಾಖ್ಯಾನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಎಲ್ಲ ಭೂತರಿಗೂ ಭೋಗ್ಯ. ಭೋಗ್ಯ ಅಂದ್ರೆ ಎಲ್ಲ ಭೂತರಿಂದ ಅವನು ಅಧ್ಯಮಾನ. ಎಲ್ಲ ಭೂತರಿಂದ ಅಧ್ಯಮಾನ ಅಂದ್ರೆ ಎಲ್ಲ ಭೂತರಿಗೆ ಉಪಜೀವ್ಯ, ಉಪಜೀವ್ಯತ್ವೇನ ಆಶ್ರಯ ಎಂಬ ಅರ್ಥದಲ್ಲಿ ಭೂತ ಅಧ್ಯತ್ವ ಕೂಡುತ್ತದ ದೇವರಿಗೆ. ಶ್ಲೋಕ ಹೇಳಿ, ಭೋಗ್ಯತ್ವ ಮಾತ್ರ ಚಾಧ್ಯತ್ವಂ, ಭೋಗ್ಯತ್ವ ಮಾತ್ರ ಚಾಧ್ಯತ್ವಂ ಉಪಜೀವ್ಯತಯಾ ಹರೇ, ಉಪಜೀವ್ಯತಯಾ ಹರೇ. ನೋಡಿ, ಅತ್ರ ಇಲ್ಲಿ ಅಧ್ಯತ್ವಂ, ಅಧ್ಯತ್ವಂ ನಾಮ ಭೋಗ್ಯತ್ವ ಮಾತ್ರಂ, ಎಲ್ಲರಿಂದಲೂ ಭೋಗ್ಯನಾದವನು ಅಂದರೆ ಹರೇ ಉಪಜೀವ್ಯತಯ. ಹರೇ ಶ್ರೀಹರಿಗೆ ಉಪಜೀವ್ಯತಯ, ಎಲ್ಲರಿಗೂ ಉಪಜೀವ್ಯನಾದ್ದರಿಂದ ಅತ್ರ ಅಧ್ಯತ್ವಂ ನಾಮ ಭೋಗ್ಯತ್ವಂ. ಎಲ್ಲ ಭೂತಗಳಿಂದ ಅಧ್ಯ ಅಂದ್ರೆ ಎಲ್ಲ ಭೂತಗಳಿಗೂ ಅವನು ಭೋಗ್ಯ, ಉಪಜೀವ್ಯ, ಆಶ್ರಯ ಎಂಬ ಅರ್ಥದಲ್ಲಿ ದೇವರಿಗೆ ಭೂತ ಅಧ್ಯತ್ವ ಅಂಬುದು ಕೂಡುತ್ತದೆ. ಅನ್ನ ಶಬ್ದ ವಾಚ್ಯತ್ವವನ್ನು ಅವಶ್ಯವಾಗಿ ಭಗವಂತನಿಗೆ ಹೇಳಬಹುದು ಅಂತ ಆಚಾರ್ಯರ ಅಭಿಪ್ರಾಯ. ಉಪಜೀವ್ಯ ಅಂದ್ರೆ ಆಧಾರ, ಆಶ್ರಯ ಎಂಬ ಅರ್ಥವನ್ನು ನಾವು ಚಿಂತನೆ ಮಾಡಬೇಕು ಅಂತ ಅಭಿಪ್ರಾಯ. ಅಂದ್ರೆ ಎಲ್ಲ ಭೂತಗಳಿಗೂ, ಸಕಲ ಜೀವರಿಗೂ ಕೂಡ ಆಶ್ರಯನಾದವನು, ಆಧಾರನಾದವನು ಪರಮಾತ್ಮ. ಆದ್ದರಿಂದ ಭೂತೋಪಜೀವ್ಯತ್ವ, ಎಲ್ಲ ಭೂತರಿಗೂ ಉಪಜೀವ್ಯನಾದವನು ಪರಮಾತ್ಮ. ಆದ್ದರಿಂದ ಆ ಭೂತೋಪಜೀವ್ಯತ್ವ ಅಂಬೋದು ದೇವರಲ್ಲಿ ಇರೋದ್ರಿಂದ ಅಂದ್ರೆ ಭೂತೋಪಜೀವ್ಯತ್ವ ಅಂಬೋದೇ ಭೋಗ್ಯತ್ವ ಅಂತ ಅರ್ಥ. ಆ ಭೋಗ್ಯತ್ವವೇ ಅಧ್ಯತ್ವ. ನೋಡಿ, ಎಲ್ಲ ಭೂತಗಳಿಂದ ಅಧ್ಯಮಾನ, ಎಲ್ಲ ಭೂತಗಳಿಂದ ತಿನ್ನಲು ಪಡೋನು ಅಂದ್ರೆ ಎಲ್ಲ ಭೂತಗಳಿಗೂ ಮುಖ್ಯವಾಗಿ ಭೋಗ್ಯನಾದವನು. ಅಂದ್ರೆ ಎಲ್ಲ ಭೂತಗಳಿಂದ ಭೋಗ್ಯ ಅಂದ್ರೆ ಎಲ್ಲ ಭೂತಗಳಿಗೆ ಉಪಜೀವ್ಯ ಅಂದ್ರೆ ಎಲ್ಲ ಭೂತಗಳಿಗೆ ಆಶ್ರಯ, ಆಧಾರ ಅಂಬೋ ಅರ್ಥದಲ್ಲಿ ಕೊನೆಗೆ ಭೂತ ಅಧ್ಯತ್ವ ಅಂಬೋದು ಪರಮಾತ್ಮನಿಗೆ ಬರುತ್ತದೆ. ಭೋಗ್ಯತ್ವ ಮಾತ್ರ ಚಾಧ್ಯತ್ವಂ ಉಪಜೀವ್ಯತಯಾಹರೇ. ಆಚಾರ್ಯರು ಈ ಶ್ಲೋಕದಲ್ಲಿ ಈ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಟೀಕಾರ ವಿವರಣೆ ಬರೀತಾರೆ ನೋಡಿ ಸುಧೆಯಲ್ಲಿ. ಅತ್ರ ಅಧ್ಯತ್ವಂ ನಾಮ ಗೌಣ್ಯಾರುತ್ಯ ಭೋಗ್ಯತ್ವಮೇವ. ಎಲ್ಲ ಭೂತಗಳಿಂದ ಅಧ್ಯಮಾನನಾದವನು, ಅಧ್ಯ ಅಧ್ಯ ಎಂಬ ಶಬ್ದಕ್ಕೆ ತಿನ್ನಲು ಪಡತಕ್ಕಂಥವನು ಅಂತ ಅರ್ಥ ಅಲ್ಲ. ಅತ್ರ ಅಧ್ಯತ್ವಂ ನಾಮ ಗೌಣ್ಯಾರುತ್ಯ ಭೋಗ್ಯತ್ವಮೇವ ಅಂತ ಸುಧೆಯಲ್ಲಿ ಟೀಕಾರಾಯರು ಬರೀತಾ ಇದ್ದಾರೆ ನೋಡಿ. ಗೌಣಿ ವೃತ್ತಿ ಭೋಗ್ಯನಾದವನು ಅಂದ್ರೆ ಎಲ್ಲರಿಂದ ಭೋಗ್ಯನಾದವನು, ಅನುಭವಿಸಲ್ಪಡತಕ್ಕಂಥವನು, ತಿನ್ನಲ್ಪಡತಕ್ಕಂಥವನು, ಇದು ಮುಖ್ಯವಾದ ಅರ್ಥ. ಆದ್ರೆ ಗೌಣಿ ವೃತ್ತಿಯಿಂದ ಭೋಗ್ಯನಾದವನು ಅಂದ್ರೆ ಇಲ್ಲಿ ಅಂದ್ರೆ ಅಧ್ಯತ್ವಂ ನಾಮ ಗೌಣಿ ವೃತ್ತಿಯಿಂದ ಭೋಗ್ಯನಾದವನು. ಭೋಗ್ಯತ್ವಂಚ ಹರೇ ಸರ್ವಭೂತ ಉಪಜೀವ್ಯತೆಯ ಯುಜ್ಯತೆ. ಪರಮಾತ್ಮ ಎಲ್ಲ ಭೂತಗಳಿಂದ ಭೋಗ್ಯ ಅಂದ್ರೆ ಅರ್ಥ ಏನು? ಸರ್ವಭೂತಗಳಿಗೂ, ಎಲ್ಲ ಪ್ರಾಣಿಗಳಿಗೂ, ಈ ಎಲ್ಲ ಪ್ರಾಣಿಗಳಿಗೂ ಕೂಡ ಪರಮಾತ್ಮ ಭೋಗ್ಯನಾದವನು ಅಂದ್ರೆ ಉಪಜೀವ್ಯನಾದವನು ಎಂಬ ಅರ್ಥವನ್ನ ತಿಳಿಸಿ ಕೊಡ್ತಾ ಇದ್ದಾರೆ ನೋಡಿ. ಟೀಕರೇ ಬರೀತಾರೆ, ಭೋಗ್ಯತ್ವಂಚ ಹರೇ ಸರ್ವಭೂತ ಉಪಜೀವ್ಯತೆಯ ಯುಜ್ಯತೆ. ಎಲ್ಲ ಭೂತರಿಗೂ ಉಪಜೀವ್ಯ, ಆಧಾರ, ಆಶ್ರಯ ಅರ್ಥದಲ್ಲಿ ಅವನು ಅವಶ್ಯವಾಗಿ ಸರ್ವ ಜೀವರಿಗೂ ಆಧಾರ, ಉಪಜೀವ್ಯ, ಆಶ್ರಯ ಆ ಅರ್ಥದಲ್ಲಿ
ಪರಮಾತ್ಮ ಸರ್ವಭೂತಗಳಿಂದಲೂ ಭೋಗ್ಯ. ಆ ಅರ್ಥದಲ್ಲಿ ಭೂತ ಅಧ್ಯತ್ವ ಎಂಬ ಅನ್ನ ಶಬ್ದದ ನಿರ್ವಚನ ಪರಮಾತ್ಮನಲ್ಲಿ ಹೇಳಬಹುದು. ಅಂದ್ರೆ ಈ ಅರ್ಥದಲ್ಲಿ ದೇವರನ್ನ ಅನ್ನ ಅಂತ ಕರೆಯೋದು. ಯಾವ ಅರ್ಥದಲ್ಲಿ? ಎರಡ ಅರ್ಥ. ಅನ್ನ ಶಬ್ದಕ್ಕೆ ಶ್ರುತಿ ಹೇಳಿದಂತೆ ಅದ್ಯತೇತ್ತಿ ಚ ಭೂತಾನಿ ತಸ್ಮಾದನ್ನಂತದುಚ್ಚತ ಇತಿ. ಎಲ್ಲ ಭೂತಗಳನ್ನ ತಿಂತಾನೆ, ಅತೃತ್ವ ಅಂತೂ ಇದೆ. ಪ್ರಳಯ ಕಾಲದಲ್ಲಿ ಭಗವಂತ ಎಲ್ಲವನ್ನ ನುಂಗಿ ಹಾಕ್ತಾನೆ, ಎಲ್ಲವನ್ನ ತಿಂತಾನೆ. ಭೂತ ಸರ್ವಭೂತ ಅತೃತ್ವ. ಇನ್ನು ಭೂತ ಅದ್ಯತ್ವಂ ನಾಮ ಎಲ್ಲ ಭೂತಗಳಿಂದಲೂ ಅದ್ಯ ಅಂದ್ರೆ ಎಲ್ಲ ಭೂತಗಳಿಗೂ ಭೋಗ್ಯ ಅಂದ್ರೆ ಉಪಜೀವ್ಯ ಅಂದ್ರೆ ಆಶ್ರಯ ಆಧಾರ. ಆ ಅರ್ಥದಲ್ಲಿ ಪರಮಾತ್ಮ ಅಂಬತಕ್ಕಂಥವನು ಎಲ್ಲ ಭೂತಗಳಿಂದ ಅದ್ಯ ಅಂತ ಕರೆಯಬಹುದು. ಅನ್ನ ಶಬ್ದ ವಾಚ್ಯತ್ವ ಆ ಭಗವಂತನಿಗೆ ಅವಶ್ಯವಾಗಿ ಹೇಳಬಹುದು ಎಂಬ ಮಾತನ್ನ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಏನಾಯ್ತು ಹಾಗಾದ್ರೆ? ಆನಂದಮಯ ಆನಂದದ ಪ್ರಾಚುರ್ಯವುಳ್ಳವನು, ಅನ್ನಮಯ ಎಲ್ಲ ಭೂತಗಳನ್ನು ತಿಂತಕ್ಕಂಥವನು, ಎಲ್ಲ ಭೂತಗಳಿಗೂ ಉಪಜೀವ್ಯ ಆದ್ದರಿಂದ ಅವನನ್ನ ಅನ್ನಮಯ ಅಂತ ಕರೆದದ್ದು. ಎರಡಾಯ್ತು, ಇನ್ನು ಮೂರಿದೆ. ಪ್ರಾಣಮಯ ಮನೋಮಯ ವಿಜ್ಞಾನಮಯ. ಇವುಗಳಿಗೆ ಅರ್ಥ ಏನು? ಪ್ರಾಣಮಯ ಮನೋಮಯ ವಿಜ್ಞಾನಮಯ ಅಂಬೋಗಳಿಗೆ ಅರ್ಥ ಏನಪ್ಪ ಅಂತಂದ್ರೆ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ ನೋಡಿ. ಏವಂ ಅಂದ್ರೆ ಅನ್ನಮಯ ಅಂಬೋದಕ್ಕೆ ಅನ್ನ ಶಬ್ದಕ್ಕೆ ಪ್ರಸಿದ್ಧವಾದ ಅನ್ನ ತೆಗೆದುಕೊಳ್ಳಬೇಡಿ. ಇಲ್ಲಿ ಅನ್ನ ಅಂತಂದ್ರೆ ಎಲ್ಲ ಭೂತಗಳನ್ನು ತಿನ್ನತಕ್ಕಂಥವನು, ಎಲ್ಲ ಭೂತಗಳಿಗೂ ಉಪಜೀವ್ಯನಾದವನನ್ನು ಅನ್ನ ಅಂತ ಕರೆದಿದ್ದಾರೆ ಅಂತ ಅರ್ಥ ಹೇಳಿದರು. ಅದೇ ರೀತಿ ಏವಂ ಪ್ರಾಣ ಮನೋ ವಿಜ್ಞಾನ ಶಬ್ದಾನಾಮಪಿ, ಪ್ರಾಣಮಯ ಮನೋಮಯ ವಿಜ್ಞಾನಮಯ ಎಂಬ ಶಬ್ದಗಳಲ್ಲಿಯೂ ಕೂಡ ಅವುಗಳಿಗೆ ಪ್ರಸಿದ್ಧವಾದ ಅರ್ಥ. ಪ್ರಾಣ ಅಂದ್ರೆ ವಾಯು, ಮನಸ್ಸು ಅಂದ್ರೆ ಅಂತಃಕರಣ, ವಿಜ್ಞಾನ ಅಂತಂದ್ರೆ ಬುದ್ಧಿ ಎಂಬುವ ಪ್ರಸಿದ್ಧವಾದ ಅರ್ಥವನ್ನು ಈಗ ಸ್ವೀಕಾರ ಮಾಡಬಾರದು. ಏವಂ ಪ್ರಾಣ ಮನೋ ವಿಜ್ಞಾನ ಶಬ್ದಾನಾಮಪಿ ವಾಯು ಅಂತಃಕರಣ ಬುದ್ಧಿ ಲಕ್ಷಣ ಪ್ರಸಿದ್ಧಾರ್ಥತ ಪರಿತ್ಯಜ್ಯ. ವಾಯು ಅಂತಃಕರಣ ಬುದ್ಧಿ ಎಂಬ ಪ್ರಸಿದ್ಧವಾದ ಅರ್ಥವನ್ನ ಪ್ರಾಣ ಮನಸ್ಸು ಮತ್ತು ವಿಜ್ಞಾನ ಎಂಬ ಶಬ್ದಗಳಿಗೆ ಈಗ ಸ್ವೀಕಾರ ಮಾಡದೇನೆ ಏನ್ ಅರ್ಥ ಮಾಡಬೇಕು? ಪ್ರಾಣಮಯ ಅಂದ್ರೆ ಮುಖ್ಯ ಚೇಷ್ಟಾ ಪ್ರದಾಯಕ ಪ್ರಾಣನ ಅಂತ ಬರೆದ ನೋಡಿ. ಪ್ರಾಣ ಶಬ್ದಕ್ಕೆ ಇಲ್ಲಿ ಪ್ರಾಣನ ಚೇಷ್ಟಾ ಚೇಷ್ಟಾ ಪ್ರದಾನ ಮಾಡೋದು, ವಿಶೇಷವಾಗಿ ಚೇಷ್ಟಾ ಪ್ರದನಾದವನಾದ್ದರಿಂದ ಅವರನ್ನ ಪ್ರಾಣಮಯ ಅಂತ ದೇವರಿಗೆ ಕರೀತಾರೆ. ಮನೋಮಯ ಅಂತಂದ್ರೆ ಮನಸ್ಸು ಅಂದ್ರೆ ಅಂತಃಕರಣ ಅಂತ ಪ್ರಸಿದ್ಧವಾದ ಅರ್ಥ ತೆಗೆದುಕೊಳ್ಳದೆ ಮನಸ್ಸು ಎಂಬ ಶಬ್ದಕ್ಕೆ ಇಲ್ಲಿ ಜ್ಞಾನ ಅಂತ ಅಭಿಪ್ರಾಯ. ಅದೇ ನಾವು ಚಿಂತನೆ ಮಾಡಬೇಕು. ಗೊತ್ತಾಯ್ತೋ ಇಲ್ಲ? ಮನ ಅಂದ್ರೆ ಜ್ಞಾನ ಅಂತ ಅರ್ಥ. ಆದ್ರೆ ಹೇಗೆ ವಿವರಣೆ ಮುಂದೆ ಬರೀತಾರೆ? ಮನಸ್ಸು ಅಂದ್ರೆ ಜ್ಞಾನ, ವಿಜ್ಞಾನಮಯ ವಿಜ್ಞಾನ ಅಂದ್ರೆ ವಿಶೇಷ ಜ್ಞಾನ, ಮನೋಮಯ ಅಂದ್ರೆ ಕೇವಲ ಸಾಮಾನ್ಯವಾದ ಜ್ಞಾನ ಪ್ರಾಚುರ್ಯ ಉಳ್ಳವನು, ವಿಜ್ಞಾನಮಯ ಅಂದ್ರೆ ವಿಶೇಷವಾದ ಜ್ಞಾನದ ಪ್ರಾಚುರ್ಯ ಉಳ್ಳವನು. ವಿಜ್ಞಾನ ಎಂಬ ಶಬ್ದಕ್ಕೆ ವಿಶೇಷವಾದ ಅರ್ಥ ಅಂತ ತೆಗೆದುಕೊಳ್ಳಬೇಕು. ಪ್ರಾಣನ ಅವಬೋಧನ ವಿಜ್ಞಾನಾರ್ಥತಾ ಉಪಾದಾಯ. ಪ್ರಾಣನ ಅಂದ್ರೆ ಚೇಷ್ಟಾ ಪ್ರಧಾನ. ಆಮೇಲೆ ಅವಬೋಧನ ಎಂಬ ಶಬ್ದಕ್ಕೆ ಮನಸ್ಸು ಎಂಬ ಶಬ್ದಕ್ಕೆ ಅವಬೋಧನ ಅಂತ ಅರ್ಥ, ವಿಜ್ಞಾನ ಎಂಬ ಶಬ್ದಕ್ಕೆ ವಿಶೇಷ ಜ್ಞಾನ. ವಿಜ್ಞಾನಾರ್ಥತಾ ಉಪಾದಾಯ ತತ್ ಪ್ರಾಚುರ್ಯಂ. ಇಂತಹ ಇವುಗಳ ಪ್ರಾಚುರ್ಯ ಎಂಬುದು ಅಶರೀರೇಪಿ ಪರಮಾತ್ಮನಿ. ಪರಮಾತ್ಮನಿಗೆ ಶರೀರ ಇಲ್ಲ, ನಿಜ. ಈ ಪ್ರಾಕೃತ ದೇಹ ಇಲ್ಲ. ಪ್ರಾಕೃತ ದೇಹ ಇಲ್ಲದೆ ಹೋದರೂ ಕೂಡ ಚೇಷ್ಟಾ ಪ್ರಧಾನ ಮತ್ತು ಜ್ಞಾನರೂಪ ವಿಶೇಷ ಜ್ಞಾನರೂಪ ಎಂಬ ಅರ್ಥ ಅವಶ್ಯವಾಗಿ ಪರಮಾತ್ಮನಲ್ಲಿ ಅವುಗಳ ಪ್ರಾಚುರ್ಯ ಎಂಬುದು ಶರೀರ ಇಲ್ಲದೆ ಹೋದರೂ ಕೂಡುತ್ತದೆ. ಆದ್ದರಿಂದ ಅಶರೀರೇಪಿ ಪರಮಾತ್ಮನೇ ಉಪಪಾದನೀಯಂ, ಇದನ್ನು ಅವಶ್ಯವಾಗಿ ನಾವು ಹೇಳಬಹುದು ಅಂತ ಅಭಿಪ್ರಾಯ. ಗೊತ್ತಾಯ್ತೋ ಇಲ್ಲೋ? ಅಂದ್ರೆ ಪ್ರಾಣಮಯ ಅಂತಂದ್ರೆ ವಿಶೇಷವಾಗಿ ಚೇಷ್ಟಾ ಪ್ರದಾನ ಮಾಡತಕ್ಕಂಥವನು, ಆ ಅರ್ಥದಲ್ಲಿ ಪ್ರಾಣಮಯ ಅಂತ ಹೇಳಿದರು. ಜ್ಞಾನಮಯ ವಿಶೇಷವಾಗಿ ಸಾಮಾನ್ಯ ಜ್ಞಾನವುಳ್ಳವನು, ವಿಜ್ಞಾನಮಯ ವಿಶೇಷವಾದ ಜ್ಞಾನ ಪ್ರಾಚುರ್ಯ ಉಳ್ಳವನು ವಿಜ್ಞಾನಮಯ. ಹಿಂಗ ಅರ್ಥವನ್ನು ನಾವು ತಿಳಿಯಬಹುದು. ಹಾಗಾದ್ರೆ ತತ್ರ ಉದಾರತ ಶ್ಲೋಕಾರ್ಥಾನ ಪ್ರಸಿದ್ಧಾರ್ಥೇ ಅನುಪಪತ್ತೇ ಇತಿ. ಅದಕ್ಕೆ ತಿಳಿಸಿಕೊಡ್ತಾ ಇದ್ದಾರೆ ಉದಾರತವಾದ ಆ ಶ್ಲೋಕದ ಅರ್ಥಗಳು ಅಂದ್ರೆ ಪ್ರಾಣಾದಿ ಶಬ್ದಗಳ ಪ್ರಸಿದ್ಧವಾದ ಅರ್ಥವಾದ
ವಾಯು ಮೊದಲಾದವುಗಳಲ್ಲಿ ಉಪಪನ್ನವಾಗೋದಿಲ್ಲ. ಅಂದರೆ ಇಲ್ಲಿ ಉದಾರುತವಾದ ಶ್ಲೋಕಗಳ ಅರ್ಥ ಏನಿದೆ? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದ, ಭಯ, ಐದುಗಳನ್ನು ಏನು ಹೇಳಿದ್ದಾರೆ? ಈ ಉಪನಿಷತ್ತಿನ ಉದಾರುತವಾದ ಶ್ಲೋಕಗಳ ಅರ್ಥ ಅಂದರೆ ಪ್ರಸಿದ್ಧವಾದ ಅನ್ನ, ಪ್ರಾಣ, ಈ ಒಂದು ಮನಸ್ಸು ಮತ್ತು ವಿಜ್ಞಾನ ಅಂದ್ರೆ ಬುದ್ಧಿ, ಈ ಅರ್ಥಗಳನ್ನು ನಾವು ಸ್ವೀಕಾರ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ತತ್ರ ಉದಾರುತ ಶ್ಲೋಕಾರ್ಥಾನ ಈ ವೇದವಾಕ್ಯಗಳಲ್ಲಿ ಉದಾಹರಣೆ ಮಾಡಿದ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂಬೋ ಈ ಶ್ಲೋಕಗಳ ಅರ್ಥಗಳನ್ನ ಪ್ರಸಿದ್ಧವಾದ ಅರ್ಥದಲ್ಲಿ ನಾವು ಸ್ವೀಕಾರ ಮಾಡಬಾರದು. ಪ್ರಸಿದ್ಧಾರ್ಥೆ ಅನುಪಪತ್ತೇ, ಪ್ರಸಿದ್ಧವಾದ ಅರ್ಥವನ್ನು ಸ್ವೀಕಾರ ಮಾಡದೇನೆ ವಿಶೇಷವಾದ ಅರ್ಥ. ಅನ್ನಮಯ, ಎಲ್ಲ ಭೂತಗಳನ್ನು ತಿಂತಕ್ಕಂಥವನು, ಎಲ್ಲ ಭೂತಗಳಿಂದ ಅದ್ಯಮಾನ ಅಂದ್ರೆ ಎಲ್ಲ ಭೂತಗಳಿಗೂ ಉಪಜೀವ್ಯತ್ವೇನ ಆಶ್ರಯನಾದವನು. ಪ್ರಾಣಮಯ ಅಂತಂದ್ರೆ ಎಲ್ಲರಿಗೂ ಚೇಷ್ಟಾ ಪ್ರದಾನ ಮಾಡತಕ್ಕಂಥವನು, ಆ ಅರ್ಥದಲ್ಲಿ ಪ್ರಾಣಮಯ. ಮನೋಮಯ ಅಂತಂದ್ರೆ ಜ್ಞಾನ ಪ್ರಾಚುರ್ಯವುಳ್ಳವನು. ವಿಜ್ಞಾನಮಯ ಅಂತಂದ್ರೆ ವಿಶೇಷ ಜ್ಞಾನದ ಪ್ರಾಚುರ್ಯವುಳ್ಳವನು. ಆನಂದಮಯ ಅಂತಂದ್ರೆ ಆನಂದ, ಆನಂದಾದಿ ಎಲ್ಲ ಗುಣಗಳ ಪ್ರಾಚುರ್ಯವುಳ್ಳವನು, ಆನಂದ ಪ್ರಾಚುರ್ಯವುಳ್ಳವನು. ಈ ಅರ್ಥವನ್ನು ಸ್ವೀಕಾರ ಮಾಡಬೇಕೇ ಹೊರತು ಇಲ್ಲಿರತಕ್ಕಂಥ ಅನ್ನಮಯಾದಿಗಳಿಗೆ ಪ್ರಸಿದ್ಧವಾದ ಅರ್ಥವನ್ನ ಸ್ವೀಕಾರ ಮಾಡಬಾರದು ಅಂತ ಟೀಕಾಕೃತ್ಪಾದರ ಆಚಾರ್ಯರ ಮಾತಿನಿಂದ ಸಮರ್ಥನೆ ಮಾಡಿದರು. ಇದಾದ ಮೇಲೆ ಈ ಅನ್ನಮಯಾದಿಗಳಲ್ಲಿ ಇರತಕ್ಕಂಥ ಮಯಟ್ಟ ಶಬ್ದಕ್ಕೆ ಪ್ರಾಚುರ್ಯ ಎಂಬ ಅರ್ಥವನ್ನು ಹೇಳಿದಾಗ ಯಾವ ಅನುಪಪತ್ತಿನೂ ಇಲ್ಲ ಅಂಬೋದನ್ನ ಟೀಕರಾಯರು ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಮುಂದಿನ ಪ್ಯಾರಾದಲ್ಲಿ. ಮಯಟಃ ಪ್ರಾಚುರ್ಯಾರ್ಥತ್ವೇಪಿ ನ ಅನ್ನಮಯಾದಿತ್ವಂ ಪರಮಾತ್ಮನಃ ಯುಜ್ಯತೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂಬೋಲ್ಲಿರತಕ್ಕಂಥ ಎಲ್ಲ ಮಯಟ ಪ್ರತ್ಯಯಕ್ಕೆ ವಿಕಾರ ಎಂಬ ಅರ್ಥ ಈಗಿಲ್ಲ. ಪ್ರಾಚುರ್ಯ ಎಂಬ ಅರ್ಥವನ್ನು ನೀವು ಹೇಳಿದ್ರಿ ಸಿದ್ಧಾಂತ ಪ್ರಕಾರ ಇಟ್ಟುಕೊಳ್ರಿ. ಇಲ್ಲಿರತಕ್ಕಂಥ ಅನ್ನಮಯಾದಿ ಶಬ್ದಗಳಲ್ಲಿ ಇರತಕ್ಕಂಥ ಮಯಟ್ಟ ಪ್ರತ್ಯಯಕ್ಕೆ ಪ್ರಾಚುರ್ಯ ಎಂಬ ಅರ್ಥ ಇದ್ದರೂ ಕೂಡ ಈ ಅನ್ನಮಯ, ಪ್ರಾಣಮಯ, ಮನೋಮಯ ಅಂತಂದರೆ ಅದು ಪರಮಾತ್ಮ ಅಂತಾಗಲ್ಲ. ಅನ್ನಮಯಾದಿತ್ವ ಅಂಬೋದು ನಿಮ್ಮ ಪರಮಾತ್ಮನಿಗೆ ಸಿದ್ಧವಾಗೋದಿಲ್ಲ ಅಂತ ಅವರು, ಇದು ಯುಕ್ತವಾಗಲ್ಲ ನೋಡಿ. ಮಯಟಃ ಪ್ರಾಚುರ್ಯಾರ್ಥತ್ವೇ, ಮಯಟ್ ಶಬ್ದಕ್ಕೆ ಪ್ರಾಚುರ್ಯ ಎಂಬ ಅರ್ಥ ಇದ್ದರೂ ಕೂಡ ನ ಅನ್ನಮಯಾದಿತ್ವಂ ಪರಮಾತ್ಮನಃ ಯುಜ್ಯತೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂದ್ರೆ ನಿಮ್ಮ ಪರಮಾತ್ಮ ಆಗಲಾರ, ಅವನಿಗೆ ಕೂಡಲ್ಲ. ಯಾಕೆ ನೋಡಿ, ತತ್ ಪ್ರಚುರ ಇತ್ಯುಕ್ತೆ ತತ್ ವಿರುದ್ಧಸ್ಯಾಪಿ ಅಲ್ಪಸ್ಯ ಪ್ರಸಕ್ತೇ. ಸಂತೋಷ ಅವರು ಹೇಳಿದರು. ಈಗ ನೀವು ನೋಡಿ, ಒಂದು ಪ್ರಶ್ನೆ ಬರುತ್ತದೆ. ದೇವರನ್ನ ನಾವು ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಕರೀತೇವೆ. ಮಯಟ್ ಶಬ್ದಕ್ಕೆ ಪ್ರಾಚುರ್ಯ ಎಂಬ ಅರ್ಥವೇ, ನಿಮ್ಮ ಪ್ರಕಾರವೇ ಇಟ್ಟುಕೊಳ್ಳೋಣ. ಸಾಮಾನ್ಯವಾಗಿ ಆನಂದಮಯ ಅಂತ ಕರೆದಾಗ ಹೆಚ್ಚಿನ ಭಾಗದ ಆನಂದ ಉಳ್ಳವನು ಅಂತ ಅರ್ಥ ಆಯಿತು. ವಿಜ್ಞಾನಮಯ ಹೆಚ್ಚಿನ ಭಾಗದಲ್ಲಿ ವಿಶೇಷ ಜ್ಞಾನ ಉಳ್ಳವನು, ಆನಂದಮಯ ಜ್ಞಾನಮಯ ಅಂತ ಅರ್ಥ. ಆದರೆ ಪ್ರಾಚುರ್ಯ ಎಂಬ ಅರ್ಥ ಹೇಳಿದರೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಆನಂದ ದೇವರಿಗಿದೆ ಅಂತ ಗೊತ್ತಾಯಿತು. ಸಂತೋಷ, ಹೆಚ್ಚಿನ ಮಟ್ಟದಲ್ಲಿ ಆನಂದ, ಆದರೆ ಅಲ್ಪ ಮಟ್ಟದಲ್ಲಿ ಆದರೂ ದೇವರಿಗೆ ದುಃಖ, ಅಜ್ಞಾನ, ದೋಷಗಳ ಪ್ರಸಕ್ತಿ ಬಂತು. ಹೆಚ್ಚಿನ ಮಟ್ಟದಲ್ಲಿ ಜ್ಞಾನ ಇದೆ, ಆದರೆ ಅಲ್ಪ ಮಟ್ಟದಲ್ಲಿ ಅಜ್ಞಾನ ಇದೆ ಅಂತ ಒಪ್ಪದಂಗಾಯ್ತಲ್ಲ, ಒಂದು ನಿಯಮವಲ್ವಾ? ನೋಡಿ, ಈ ಒಂದು ಊರಿನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬ್ರಾಹ್ಮಣರೇ ಇರೋದು. ಬ್ರಾಹ್ಮಣ ಪ್ರಚುರ ಎಂ ಗ್ರಾಮ, ಟೀಕರಾಯರೆ ದೃಷ್ಟಾಂತ ಕೊಡ್ತಾ ಇದ್ದಾರೆ ಸ್ವದೆಯಲ್ಲಿ. ಈ ಊರಿನಲ್ಲಿ ಹೆಚ್ಚಿಗೆ ಬ್ರಾಹ್ಮಣರೇ ಇದ್ದಾರೆ ಅಂದ್ರೆ ಅಲ್ಪ ಮಟ್ಟಿನಲ್ಲಿ ಬೇರೆ ಜಾತಿಯವರು ಇದ್ದಾರೆ ಅಂತ ಆಯ್ತೋ ಇಲ್ಲ. ಹಾಗೆ ದೇವರು ಆನಂದಮಯ ಅಂತಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಆನಂದಮಯ, ಹಾಗಾದ್ರೆ ಅಲ್ಪ ಭಾಗದಿಂದ ಸ್ವಲ್ಪ ದುಃಖಾದಿ ದೋಷಗಳು ಉಳ್ಳವನು. ದೇವರು ವಿಜ್ಞಾನಮಯ, ವಿಶೇಷ ಜ್ಞಾನ ಉಳ್ಳವನು, ಹೆಚ್ಚಿನ ಮಟ್ಟದಲ್ಲಿ ವಿಶೇಷ ಜ್ಞಾನ ಉಳ್ಳವನು. ಅಲ್ಪ ಮಟ್ಟದಲ್ಲಿ ಆದರೂ ಹಾಗಾದ್ರೆ ಅಜ್ಞಾನಾದಿಗಳ ಪ್ರಸಕ್ತಿ ನಿಮ್ಮ ದೇವರಿಗೆ ಬಂತಲ್ಲ, ಅದಿದೆಯಾ? ಇಲ್ಲ. ಆದ್ದರಿಂದ ಮಯಟ್ಟ ಶಬ್ದಕ್ಕೆ ಪ್ರಾಚುರ್ಯ ಎಂಬ ಅರ್ಥ ನಿಮ್ಮ ಪ್ರಕಾರ ಹೇಳಿದರೂ ಕೂಡ ದೇವರಿಗೆ ಆನಂದಮಯ, ಅನ್ನಮಯ, ಜ್ಞಾನಮಯ ಅಂತ ಕರೆಯಲಿಕ್ಕಾಗಲ್ಲ. ನೋಡಿ, ತತ್ ಪ್ರಚುರ ಇತ್ಯುಕ್ತೆ ಅನ್ನದ ಪ್ರಾಚುರ್ಯ ಉಳ್ಳವನು,
ಧ್ಯಾನದ ಪ್ರಾಚುರ್ಯವುಳ್ಳವನು ಆನಂದದ ಪ್ರಾಚುರ್ಯವುಳ್ಳವನು ಅಂತ ಅರ್ಥ ಹೇಳಿದಾಗ ತದ್ವಿರುದ್ಧ ಆ ಜ್ಞಾನ ಆನಂದಾದಿಗಳ ವಿರುದ್ಧವಾದ ದುಃಖ ಅಜ್ಞಾನಾದಿಗಳ ಪ್ರಸಕ್ತಿ ದೇವರಿಗೆ ಬರುತ್ತದೆ ಅಲ್ಪಮಟ್ಟದಲ್ಲಿ ಆದರೂ ಸರಿ ಗೊತ್ತಾಯ್ತಿಲ್ಲ ತದ್ವಿರುದ್ಧಸ್ಯಾಪಿ ಅಲ್ಪಸ್ಯ ಪ್ರಸಕ್ತೇ ಯಾತಕ್ಕೆ ಟೀಕರ ದೃಷ್ಟಾಂತ ಕೊಟ್ಟು ಬರೆದರು ಬ್ರಾಹ್ಮಣ ಪ್ರಚುರೋ ಅಯಂ ಗ್ರಾಮ ಇತಿ ಯಥಾ ಹೆಚ್ಚಿನ ಮಟ್ಟದಲ್ಲಿ ಈ ಊರಿನಲ್ಲಿ ಬ್ರಾಹ್ಮಣರೇ ಇದ್ದಾರೆ ಬ್ರಾಹ್ಮಣ ಪ್ರಚುರವಾದ ಗ್ರಾಮ ಈ ಊರು ಬ್ರಾಹ್ಮಣಮಯ ಅಂದ್ರೆ ಬಹಳ ಜನ ಬ್ರಾಹ್ಮಣರಿದ್ದಾರೆ ಅಂತ ಅರ್ಥ ಅಲ್ಪ ಭಾಗದಲ್ಲಿ ಬೇರೆಯವರು ಇದ್ದಾರೆ ಅಂತ ಆಗುತ್ತದೋ ಇಲ್ಲ ಹಾಗೆ ಜ್ಞಾನದ ಪ್ರಾಚುರ್ಯ ಉಳ್ಳವನು ಆನಂದದ ಪ್ರಾಚುರ್ಯ ಉಳ್ಳವನು ಇಷ್ಟೇ ಆಯ್ತು ಹಾಗಾದ್ರೆ ಅಜ್ಞಾನ ದುಃಖಾದಿ ದೋಷಗಳು ಕಿಂಚಿತ್ತಾದರೂ ದೇವರಿಗಿದೆ ಅಂತ ಆಯ್ತಲ್ಲ ನಹಿ ಪರಮಾತ್ಮನಿ ಅಜ್ಞಾನ ದುಃಖಾದಿ ಲೇಷೋಪಿ ಅಸ್ತಿ ಪರಮಾತ್ಮನಲ್ಲಾದರೂ ಕಿಂಚಿತ್ ದುಃಖ ಕಿಂಚಿತ್ ಅಜ್ಞಾನ ಅಂಬೋದು ಅದನ ಪ್ರಸಕ್ತಿ ಅದನ ಇಲ್ಲ ಅಂದ್ರೆ ಕಿಂಚಿತ್ತೂ ಅಜ್ಞಾನ ದುಃಖಾದಿ ದೋಷಗಳ ಪ್ರಸಕ್ತಿ ಇಲ್ಲ ಅಂತಂದ ಮೇಲೆ ಆನಂದಮಯ ಹೆಚ್ಚಿನ ಆನಂದ ಉಳ್ಳವನು ಅಂತ ಅನ್ನೋದು ಹೇಗೆ ಹೆಚ್ಚಿನ ಆನಂದ ಉಳ್ಳವನು ಅಂತ ಯಾವಾಗ ಅನ್ಬೇಕು ಗೊತ್ತಾ ಹೆಚ್ಚಿನ ಜ್ಞಾನ ಉಳ್ಳವನು ಅಂತ ಯಾವಾಗ ಅನ್ಬೇಕು ಗೊತ್ತಾ ಅಲ್ಪವಾದ ಅಜ್ಞಾನ ಇದ್ರೆ ಅಲ್ಪವಾದ ಸುಖ ಇದ್ರೆ ಅಲ್ಪವಾದ ದುಃಖ ಇದ್ರೆ ಬಹಳ ಸುಖ ಇದೆ ಅಂತ ಅನ್ಬೋದು ಅಷ್ಟೇ ಹಾಗೆ ಆನಂದಮಯ ಅನ್ನಮಯ ಆದಿ ಶಬ್ದಗಳಿಗೂ ಕೂಡ ಹೆಚ್ಚಿನ ಆ ಗುಣಗಳ ಪ್ರಾಚುರ್ಯ ಉಳ್ಳವನು ಅಂತ ಇಷ್ಟೇ ಅರ್ಥ ಆಯ್ತಲ್ಲ ಅಲ್ಪವಾದ ದುಃಖ ಅಜ್ಞಾನಾದಿ ದೋಷಗಳನ್ನು ಒಪ್ಪಬೇಕಾಗುತ್ತದೆ ದೇವರಿಗೂ ಕೂಡ ಆ ಅಲ್ಪವಾದ ದುಃಖ ಅಜ್ಞಾನಾದಿ ದೋಷಗಳು ದೇವರಿಗೆ ಸರ್ವಥಾ ಇಲ್ಲ ಅಂತಂದ ಮೇಲೆ ನೀವು ಹೆಚ್ಚಿನ ಆನಂದ ಉಳ್ಳವನು ಹೆಚ್ಚಿನ ವಿಶೇಷ ಜ್ಞಾನ ಉಳ್ಳವನು ಅಂತೆಲ್ಲ ಅನ್ನೋದು ಹೇಗೆ ಆನಂದಮಯ ಜ್ಞಾನಮಯ ಎಂಬ ಶಬ್ದದಿಂದ ದೇವರನ್ನ ಕರೆಯೋದು ಕಷ್ಟ ಮೇಟ್ ಶಬ್ದಕ್ಕೆ ವಿರುದ್ಧ ಎಂಬ ಅರ್ಥ ಇದ್ದರೂ ಕೂಡ ಅಂತಂದರೆ ಈಗ ಆಕ್ಷೇಪ ಬಂದ್ರೆ ಮೈವಂ ಹಾಗನಬೇಡಿ ಟೀಕರೆ ಹೇಳ್ತಾರೆ ಹಾಗೆ ಹೇಳಬೇಡಿ ಯಾಕೆ ವಿರುದ್ಧಾರ್ಥ ಪ್ರಾಪ್ತೇ ಅಶಾಬ್ದತ್ವ ದೇವರನ್ನ ನಾವು ಆನಂದಮಯ ಅಂತ ಕರೆದಾಗ ಅದರ ವಿರುದ್ಧವಾದ ದುಃಖನೂ ಸ್ವಲ್ಪ ಇರಬೇಕು ಅಂಬ ಅರ್ಥ ಈ ಶ್ರುತಿಯಲ್ಲಿರುವ ಆನಂದಮಯ ಶಬ್ದಕ್ಕೆ ಇಲ್ಲಿ ಸರ್ವಥಾ ತೋರೋದಿಲ್ಲ ಅಂಬ ಮಾತನ್ನು ಹೇಳ್ತಾ ಇದ್ದ ಅಂದ್ರೆ ಅಲ್ಪ ಪ್ರಮಾಣದ ವಿರುದ್ಧವಾದ ದುಃಖಾದಿಗಳು ದೇವರಲ್ಲಿ ಇವೆ ಅಂತ ಶಬ್ದ ವೃತ್ತಿಯಿಂದ ಅಂತೂ ತೋರಲ್ಲ ಆನಂದಮಯ ಅಂದ್ರೆ ಆನಂದ ಪ್ರಾಚುರ್ಯ ಉಳ್ಳವನು ವಿಜ್ಞಾನಮಯ ವಿಶೇಷ ಜ್ಞಾನದ ಪ್ರಾಚುರ್ಯ ಉಳ್ಳವನು ಇಷ್ಟೇ ಅರ್ಥ ಬರುತ್ತದೆ ಹೊರತು ಅಲ್ಪವಾದ ಅಜ್ಞಾನ ಉಳ್ಳವನು ಎಂಬ ಅರ್ಥ ಆ ಶಬ್ದಕ್ಕಂತೂ ಬರಲ್ಲ ಅಲ್ಪವಾದ ದುಃಖಾದಿ ದೋಷ ಉಳ್ಳವನು ಎಂಬೋ ಅರ್ಥ ಆನಂದಮಯ ಶಬ್ದಕ್ಕಂತೂ ಬರಲ್ಲ ವಿರುದ್ಧ ಅರ್ಥ ಪ್ರಾಪ್ತೇ ವಿರುದ್ಧಾರ್ಥ ಪ್ರಾಪ್ತಿ ಅಂತೂ ಸರ್ವತಃ ಆ ಶಬ್ದಕ್ಕಂತೂ ಆಗಲ್ಲ ಅಶಬ್ದತ್ವ ತತ್ ಪ್ರಚುರ ಶಬ್ದೋ ಹಿ ತಸ್ಯ ತಸ್ಮಿನ್ ಮಹತ್ವ ಮಾತ್ರ ಮಾಹ ಆನಂದಮಯ ವಿಜ್ಞಾನಮಯ ಎಂಬ ಶಬ್ದಕ್ಕೆ ಅರ್ಥ ಏನು ಆನಂದದ ಪ್ರಾಚುರ್ಯ ಉಳ್ಳವನು ಅಂದ್ರೆ ಆ ಪ್ರಚುರ ಎಂಬ ಶಬ್ದ ಹೆಚ್ಚಿನ ಮಟ್ಟದಲ್ಲಿ ಆನಂದ ಉಳ್ಳವನು ಎಂಬ ಇಷ್ಟು ಮಾತ್ರ ಅರ್ಥ ಹೇಳಲ್ಲ ಅದು ತಿಳಿಸಿಕೊಡ್ತದೆ ವಿಶೇಷವಾಗಿ ಅವನಲ್ಲಿ ಅದರ ಮಹತ್ವವನ್ನು ಹೇಳಿಕೊಡ್ತಾ ಇದೆ ಆನಂದದ ಮಹತ್ವ ವಿಜ್ಞಾನದ ಮಹತ್ವ ಜ್ಞಾನದ ಮಹತ್ವವನ್ನ ಪರಮಾತ್ಮನಲ್ಲಿ ಹೇಳಿಕೊಡ್ತಾ ಇದೆ ಮಯಟ್ಟ ಶಬ್ದದಲ್ಲಿರುವ ಪ್ರಾಚುರ್ಯ ಎಂಬ ಅರ್ಥ ಆ ಆನಂದಾದಿ ಗುಣಗಳ ಮಹತ್ವವನ್ನೇ ಹೇಳಿಕೊಡ್ತದೆ ಅಷ್ಟೇ ಅಂದ್ರು ತತ್ ಪ್ರಚುರ ಶಬ್ದೋ ಹಿ ತಸ್ಯ ತಸ್ಮಿನ್ ಮಹತ್ವ ಮಾತ್ರ ಮಾಹ ಮಹತ್ವವನ್ನೇ ಹೇಳಿಕೊಡ್ತದೆ ಅಂಬ ಮಾತನ್ನ ಹೇಳಿಕೊಡ್ತಾ ಇದ್ದಾರೆ ತಸ್ಮಿನ್ ಮಹತ್ವ ಮಾತ್ರ ಮಾಹ ವಿರುದ್ಧ ಸದ್ಭಾವಸ್ತು ಪ್ರಮಾಣಾಂತರ ಗಮ್ಯ ಈ ಆನಂದಾದಿ ಗುಣಗಳಿಗೆ ವಿರುದ್ಧವಾಗಿ ದುಃಖಾದಿ ದೋಷಗಳು ಉಂಟು ಎಂಬ ವಿಚಾರ ಬೇರೆ ಪ್ರಮಾಣದಿಂದ ತಿಳಿಯಬೇಕೇ ಹೊರತು ದೇವರು ಆನಂದಮಯನಾಗಿದ್ದಾನೆ ಅಂತ ಹೇಳುವ ಈ ಪ್ರಮಾಣದಿಂದಂತೂ ಸರ್ವಥ ಅಲ್ಪವಾದ ದುಃಖಾದಿ ದೋಷ ಉಳ್ಳವನು ದೇವರು ಅಂತ ಸರ್ವಥ ಇಲ್ಲಿ ತಿಳಿಯೋದಿಲ್ಲ ಗೊತ್ತಾಯ್ತೋ ಇಲ್ಲೋ ಅಂದ್ರೆ ಆನಂದಮಯ ವಿಜ್ಞಾನಮಯ ಅಂಬಲ್ಲಿರತಕ್ಕಂಥ ಮಯಟ್ಟ ಶಬ್ದದ ಅರ್ಥ ಪ್ರಾಚುರ್ಯ ಅಂಬೋದು ಅಂದ್ರೆ ಆ ಪ್ರಚುರ ಶಬ್ದ ಏನನ್ನ ಪ್ರಚುರ ಪಡಿಸ್ತಾ ಇದೆ ಪ್ರಸ್ತುತ ಪಡಿಸ್ತಾ ಇದೆ ಪರಮಾತ್ಮನಲ್ಲಿ ವಿಶೇಷವಾದ ಆನಂದದ ಮಹತ್ವ ಉಂಟು ಜ್ಞಾನದ ಮಹತ್ವ ಉಂಟು ಇಷ್ಟು ಮಾತ್ರ ತಿಳಿಸ್ತದೆ
ಈ ಜ್ಞಾನಾನಂದಾದಿಗಳ ವಿರುದ್ಧವಾದ ಧರ್ಮ ಉಂಟು ಎಂಬುದನ್ನು ನಾವು ಬೇರೆ ಪ್ರಮಾಣದಿಂದ ತಿಳಿಯಬೇಕಷ್ಟೆ. ವಿರುದ್ಧ ಸದ್ಭಾವಸ್ತು ಪ್ರಮಾಣಾಂತರ ಗಮ್ಯ ಪರತು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಂತ ಕರೆಯುವ ಶಬ್ದದಿಂದಲೇನೆ ಹೆಚ್ಚಿನ ಜ್ಞಾನಾನಂದಾದಿಗಳು ಇದ್ದು ವಿರುದ್ಧವಾದ ದುಃಖ ಅಜ್ಞಾನಾದಿ ದೋಷಗಳು ದೇವರಲ್ಲಿ ಉಂಟು ಅಂತ ಈ ವಾಕ್ಯದಿಂದ ಸರ್ವಥಾ ತಿಳಿಯೋದಿಲ್ಲ. ಹಂಗಂದು ಬಿಟ್ರೆ ಏನಾಗುತ್ತೆ ಗೊತ್ತ? ಅನ್ಯಥ ಆನಂದಮಯ ಅಂತಂದ ಮೇಲೆ ಹೆಚ್ಚಿನ ಆನಂದ ಉಳ್ಳವನು ಅಂದ ಮೇಲೆ ಅಲ್ಪವಾದ ದುಃಖನು ಉಳ್ಳವನು ಅಂತ ಅರ್ಥ ಈ ವಾಕ್ಯದಿಂದಲೇ ಆಗುತ್ತದೆ ಅಂತ ನೀವು ಅಂಬೋದಾದರೆ ಅನ್ಯಥ. ಹಾಗಾದ್ರೆ ನೋಡಿ, ಅನ್ನ ಪ್ರಚುರ ಮಖಃ ಪ್ರಕಾಶ ಪ್ರಚುರ ಸವಿತಾ ಇತ್ಯುಕ್ತೆ ಮಖೇ ಸವಿತರಿಚ ದುರ್ಭಿಕ್ಷ ಅಂಧಕಾರ ಲೇಷ ಪ್ರಸಂಗ. ಈಗ ಎರಡು ಇದೆ, ಮಖಃ ಅಂದ್ರೆ ಯಜ್ಞ. ಈ ಒಂದು ಯಜ್ಞದಲ್ಲಿ ವಿಶೇಷವಾಗಿ ಅನ್ನದಾನ ನಡೆದಿದೆ ಅಂತೀವಿ. ಅನ್ನ ಪ್ರಚುರೋ ಮಖಃ, ಈ ಒಂದು ದೊಡ್ಡ ಯಾಗವು ಅನ್ನ ಪ್ರಾಚುರ್ಯ ಉಳ್ಳದ್ದು ಅಂತ ಅರ್ಥ ಹೇಳಿದಾಗ, ಅನ್ನ ಪ್ರಾಚುರ್ಯ ಉಳ್ಳದ್ದು ಈ ಯಜ್ಞ ಅಂತ ಕರೆದಾಗ ಸ್ವಲ್ಪ ದುರ್ಭಿಕ್ಷನು ಇದೆ ಅಂತ ಅರ್ಥವಾಗುತ್ತದ. ಅಲ್ಲಿ ನಿಮ್ಮ ರೀತಿ ಆನಂದಮಯನಾದವನು ಅಂದ್ರೆ ಆನಂದ ಪ್ರಾಚುರ್ಯ ಉಳ್ಳವನು ಅಂದ್ರೆ ಕಿಂಚಿತ್ ದುಃಖನು ಇರಬೇಕು ಅಂತ ಅರ್ಥ ಆಗೋದಾದ್ರೆ, ಅನ್ನ ಪ್ರಚುರೋ ಅಯಂ ಮಖಃ ಅಂತ ಕರೆದಾಗ ಅನ್ನದ ಪ್ರಾಚುರ್ಯ ಉಳ್ಳದ್ದು ಈ ಯಾಗ ಅಂತ ಕರೆದಾಗ ಈ ಯಾಗದಲ್ಲಿ ಸ್ವಲ್ಪ ದುರ್ಭಿಕ್ಷನು ಉಂಟು ಅಂತ ಅರ್ಥ ಮಾಡಬಹುದಾ? ಹಾಗೆ ಮಾಡಲ್ಲ ತಾನೆ ಯಾರು. ಈ ಯಾಗದಲ್ಲಿ ವಿಶೇಷವಾದ ಮಹತ್ವವಾಗಿ ಅನ್ನದಾನ ನಡೆದಿದೆ ಅಂತ ಇಷ್ಟೇ ಅರ್ಥ ತಾನೆ. ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ದೃಷ್ಟಾಂತೀಕಾರ ಕೊಟ್ರು, ಅಯಂ ಸವಿತಾ ಪ್ರಕಾಶ ಪ್ರಚುರ. ಸೂರ್ಯನು ಪ್ರಕಾಶ ಪ್ರಚುರ ಉಳ್ಳವನು, ಪ್ರಚುರವಾದ ಪ್ರಕಾಶ ಉಳ್ಳವನು, ಹೆಚ್ಚಿನ ಪ್ರಕಾಶ ಉಳ್ಳವನು ಅಂದ ಮಾತ್ರಕ್ಕೆ ಅಲ್ಪವಾದ ಅಂಧಕಾರ ಉಳ್ಳವನು ಅಂತ ಅರ್ಥ ಆಗತ್ತದ? ಸೂರ್ಯನಲ್ಲಿರುವ ಪ್ರಕಾಶದ ಮಹತ್ವವನ್ನ ತಿಳಿಸಿಕೊಡೋ ಸಲುವಾಗಿ ಪ್ರಚುರ ಶಬ್ದ ಬಳಸ್ತಾರೋ ಇಲ್ಲೋ? ಪ್ರಕಾಶ ಪ್ರಚುರ ಸವಿತಾ, ಪ್ರಕಾಶದ ಪ್ರಾಚುರ್ಯ ಉಳ್ಳವನು ಅಂದ ಮಾತ್ರಕ್ಕೆ. ಯಾವುದರ ಪ್ರಾಚುರ್ಯ ಅಂದ್ರೆ ಯಾವ ಗುಣದ ಹೆಚ್ಚಿನ ಭಾಗ ಹೇಳುತ್ತೇವೆ, ಅಲ್ಪ ಭಾಗ ಆ ಗುಣದ ವಿರುದ್ಧವಾಗಿ ದೋಷನು ಇರುತ್ತದೆ ಅಂತ ಅರ್ಥ ಎಲ್ಲಾ ಕಡೆ ಹೇಳೋದಾದರೆ, ಪ್ರಕಾಶ ಪ್ರಚುರ ಸವಿತಾ ಅಂಬುವಾಗ ಸವಿತಾ ಅಂದ್ರೆ ಸೂರ್ಯ, ಹೆಚ್ಚಿನ ಪ್ರಕಾಶ ಉಳ್ಳವನು ಅಂದ ಮಾತ್ರಕ್ಕೆ ಅಲ್ಪ ಭಾಗದ ಅಂಧಕಾರ ಉಳ್ಳವನು ಸೂರ್ಯ ಅಂತ ಅಲ್ಲಿಕ್ಕಾಗುತ್ತದ? ಸೂರ್ಯನಲ್ಲಿ ಅಲ್ಪ ಭಾಗದ ಅಂಧಕಾರ ಇದೆಯಾ? ಹಾಗೆ ಅರ್ಥ ಮಾಡಲ್ಲ ತಾನೆ. ಪ್ರಕಾಶ ಪ್ರಚುರನಾದವನು ಸೂರ್ಯ ಅಂದ್ರೆ ಆ ಸೂರ್ಯನ ಪ್ರಕಾಶ ಒಂದು ವಿಶಿಷ್ಟವಾದ ಮಹತ್ವ ಪಡೆದುಕೊಂಡಿದೆ. ನಕ್ಷತ್ರಾದಿಗಳ ಪ್ರಕಾಶಕ್ಕಿಂತಲೂ ಮಹತ್ವದ ಪ್ರಕಾಶ ಉಳ್ಳವನು, ಇಷ್ಟೇ ಅರ್ಥ ತಾನೆ. ಅನ್ಯಥ ಅನ್ನ ಪ್ರಚುರ ಮಖಃ ಪ್ರಕಾಶ ಪ್ರಚುರ ಸವಿತಾ ಅಂತ ಹೇಳಿದಾಗ ಆ ಯಜ್ಞದಲ್ಲಿ ಅಲ್ಪ ಭಾಗದ ದುರ್ಭಿಕ್ಷನೂ ಆಗಿದೆ, ಸೂರ್ಯನಲ್ಲಿ ಅಲ್ಪವಾದ ಅಂಧಕಾರವು ಉಂಟು ಅಂತ ಅನ್ನಬೇಕಾದೀತು. ಹಾಗನ್ನಲ್ಲ ತಾನೆ ಯಾರು. ಆ ರೀತಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ, ಆನಂದಮಯ ಅಂದ ಮಾತ್ರಕ್ಕೆ ಹೆಚ್ಚಿನ ಆನಂದ ಉಳ್ಳವನು ಅಲ್ಪ ಭಾಗದ ದುಃಖನು ಉಳ್ಳವನು ಎಂಬ ಅರ್ಥ ಸರ್ವಥಾ ಬರೋದಿಲ್ಲ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದ್ರೆ ಅಭಿಪ್ರಾಯ, ಅನ್ನಮಯ ಮೊದಲಾದ ಶಬ್ದಗಳ ನಿಜವಾದ ಅರ್ಥ ಏನು? ಅನ್ನಮಯ ಅಂದ್ರೆ ಏನು? ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಐದಕ್ಕೂ ಅರ್ಥ ಏನು? ಆಚಾರ್ಯರೇನೇ ಬಹಳ ಚೆನ್ನಾಗಿ ತಮ್ಮ ಅನುವ್ಯಾಖ್ಯಾನ ಶ್ಲೋಕದಿಂದ ಆ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ತಿಳಿಯೋಣ. ನಾಳೆ ಪ್ರತಿಪದ ಅನಧ್ಯಯನ, ನಾಳೆ ಒಂದು ದಿನ ಪಾಠ ಇಲ್ಲ, ನಾಡದ್ದರಿಂದ ಮತ್ತೆ ಮುಂದಿನ ಪಾಠವನ್ನು ನೋಡೋಣ ಅಂತ ಹೇಳ್ತಾ, ಹರಯೇ ನಮಃ, ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯ ಪುಣ್ಯಂ ತದಾಪ್ನೋತು ಗುರುರ್ಮಮ ಮಧ್ವೇಶಾರ್ಪಣಮಸ್ತು.